ಐತಿಹಾಸಿಕ ಪ್ರತಿ ವರ್ಷದ ಈ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಸತತ ಎರಡನೇ ವರ್ಷ ಕರೆಸಿ ನನ್ನ ಮಾತುಗಳನ್ನು ತಾವೂ ಕೇಳ್ತಾ ನಿಮಗೂ ಕೇಳೋದಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೆ ವಂದಿಸಿ, ಯಾವತ್ತೂ ಇಲ್ಲಿ ಸೇರಿರ್ತಕ್ಕಂಥ ಕಡೂರು ಹಾಗೂ ಸುತ್ತಮುತ್ತಲಿನ ಭಾಗದ ಎಲ್ಲ ಸಾಹಿತ್ಯ ಧಾರ್ಮಿಕ ಪ್ರಿಯ ಮಹಾಜನತೆಗೆ ಶರಣು ಶರಣಾರ್ಥಿಗಳು. ವೇದಿಕೆ ಬಹಳ ಅದ್ಭುತವಾಗಿರ್ತದೆ. ತರಳಬಾಳು ಹುಣ್ಣಿಮೆ ಅಂದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕಲಾವಿದನು ಒಂದು ಸಾರಿ ಆ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಕನಸು ಕಾಣುವಷ್ಟರ ಮಟ್ಟಿಗೆ ಈ ವೇದಿಕೆ ಇವತ್ತು ತನ್ನ ಛಾಪನ್ನು ಒತ್ತಿದೆ. ನನಗೆ ಬಹಳ ಜನ ನನ್ನ ಸ್ನೇಹಿತ ಕಲಾವಿದರು ಹೇಳ್ತಾರೆ, ನಾವು ಒಂದು ಸಾರಿ ಅಲ್ಲಿಗೆ ಹೋಗಬೇಕಲ್ಲ ಪ್ರಾಣೇಶ್, ಏನಾದರೂ ಮಾಡಿರಿ, ಇಲ್ಲ ಸರ್ ಅಲ್ಲಿ ರೆಕಮೆಂಡ್ ಗಿಕ್ಮೆಂಡ್ ನಡೆಯಲ್ಲ, ಸ್ವಾಮಿಗಳು ಲಂಚ ಗಿಂಚ ತಗೊಳ್ಳಲ್ಲ, ನೀವೇ ಅವ್ರನ್ನ ಭೇಟಿಯಾಗಿ ಕೇಳೋದು ಒಳ್ಳೆಯದು, ಇನ್ನು ಕೆಲವ್ರು ಏನಾದರೂ ಕೊಡೋದಿದ್ರೆ ಹೇಳ್ರಿ ಕೊಡ್ತೀವಿ, ನಮ್ಮನ್ನು ಸೇರಿಸೋದಕ್ಕೆ ಕೇಳ್ರಿ ಅಂತಾರೆ ಪಾಪ. ಯಾಕಂದ್ರೆ ಈ ದೇಶದಲ್ಲಿ ಕೊಟ್ಟು ಕೊಟ್ಟು ಅಭ್ಯಾಸ ಆಗಿದೆ, ಕೊಡದೆ ಯಾವ ಕೆಲಸನೂ ಆಗಲ್ಲ ಅಂತ ತಿಳ್ಕೊಂಡಿರೋತಕ್ಕಂಥ ಬೇಕಾದಷ್ಟು ಜನ ನಾವಿದ್ದೀವಿ. ಸ್ವಾಮಿಗಳು ಬರೆದಂಥ ಪುಸ್ತಕ ಈಗ ತಾನೇ ಬಿಡುಗಡೆ ಅಂತ ಪುಸ್ತಕದಲ್ಲಿ ಓದ್ತಾ ಇದ್ದೆ ನಾನು, ಕುರಿಗಳನ್ನು ಕಾಯೋದಕ್ಕೆ ತೋಳಗಳನ್ನು ನೇಮಿಸಿದ್ದೀವಿ ನಾವು ಅಂತ. ಬಹಳ ಅರ್ಥಪೂರ್ಣವಾದಂಥ ಮಾತದು. ವೇದಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದ್ಭುತವಾದಂಥ ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಬಹುಶಃ ಈ ಕಡೆ ಸ್ವಲ್ಪ ಎದ್ದೋಗಿದ್ದಾರೆ ಆ ಮಾತು ಬೇರೆ. ಇದೆಲ್ಲ ರಾಜಕೀಯ, ಮಧ್ಯ ಧರ್ಮ, ಆ ಕಡೆ ಸಾಹಿತ್ಯ ಪರಿಸರ ಪತ್ರಿಕೋದ್ಯಮ. ಅಂದರೆ ರಾಜಕೀಯ ಮತ್ತು ಸಾಹಿತ್ಯ ಪರಿಸರ ಪತ್ರಿಕೋದ್ಯಮಗಳು ಧರ್ಮವನ್ನು ಮಧ್ಯ ಮಾಡಿಕೊಂಡಿದ್ರೆ ಬಹಳ ದಿವಸ ಇರ್ತದೆ, ಬಹಳ ದಿವಸ ಬಾಳ್ತವೆ ಅನ್ನೋದರ ಸೂಚನೆ ಈ ವೇದಿಕೆ ಈ ದೃಶ್ಯ ಸ್ನೇಹಿತರೆ. ರಾಜಕೀಯ ಬಹಳ ಬೇಗ ಖಾಲಿ ಆಗ್ತದೆ, ಧರ್ಮ ಸಾಹಿತ್ಯ ಪರಿಸರಗಳು ಶಾಶ್ವತವಾಗಿ ಉಳಿತವೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಿದ್ದೀವಿ. ಅದಕ್ಕೆ ನನಗೆ ರಾಜ್ಕುಮಾರ್ ಅವರೊಂದು ಹಾಡು ನೆನಪಾಯ್ತು, ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಅಂತ. ಅದಕ್ಕೆ ನಾನು ಒಬ್ಬೊಬ್ಬರೇ ನಮ್ಮ ರಾಜಕಾರಣಿಗಳು ಮಾತಾಡಿ ಮಾತಾಡಿ ಎದ್ದೋದಾಗೆಲ್ಲ ನಾನು ಅಂದ್ಕೊಂಡೆ, ಯಾರೇ ಹೋಗಲಿ ಯಾರೇ ಬೆಂಗಳೂರು ತಲುಪಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಪ್ರಾಣೇಶ, ನಿನ್ನ ಮಾತಿಗಾಗಿ ಇಲ್ಲಿ ಕಾದಿದ್ದಾರೆ ಜನ, ಇವರಲ್ಲ. ಬಹಳ ಜನ ನಾನು ಕಡೂರಿಗೆ ಬಂದಾಗಲಿಂದ ಹೇಳ್ತಾರೆ, ಸರ್ ಇವತ್ತು ಮಿತಿ ಮೀರಿದ ಕ್ರೌಡ್ ಇದೆ ಸರ್, ಅದು ನಿಮಗೋಸ್ಕರನೇ ನಿಮಗೋಸ್ಕರನೇ ಅದು ಸುಳ್ಳು ಅಂತ ನನಗೆ ಗೊತ್ತು. ಯಾಕೆ ಅಂದರೆ ಪ್ರತಿ ದಿವಸ ಇಷ್ಟು ಸಂಖ್ಯೆಯಲ್ಲಿ ತರಳಬಾಳು ಹುಣ್ಣಿಮೆಗೆ ಜನ ಬರ್ತಾರೆ ಅನ್ನೋದು ಇವತ್ತಿನ ಮಾತಲ್ಲ, ಇದು ದಶಕಗಳ ಇತಿಹಾಸ ಇದೆ. ತರಳಬಾಳು ಹುಣ್ಣಿಮೆನ ನಮ್ಮೂರಲ್ಲಿ ಮಾಡಿ ಅಂತ ಪ್ರತಿಯೊಬ್ಬರೂ ಕೇಳವ್ರೆ. ನಾನು ಕಳೆದ ಸಾರನೇ ಸ್ವಾಮೀಜಿಯಲ್ಲಿ ವಿನಂತಿಸ್ಕೊಂಡಿದ್ದೆ, ದಯವಿಟ್ಟು ನಮ್ಮ ಕಡೆ ಒಂದು ಸಾರಿ ಬನ್ನಿ ಸ್ವಾಮೀಜಿ. ಉತ್ತರ ಕರ್ನಾಟಕ ಜನ, ಜಮಖಂಡಿ, ಬಿಜಾಪುರ, ರಾಯಚೂರು, ಬಳ್ಳಾರಿ, ಹೊಸಪೇಟೆ ಜನ ಕೂಡ ಇದನ್ನು ನೋಡಲಿ. ತರಳಬಾಳು ಹುಣ್ಣಿಮೆ ಈ ಸಾರಿ ಗಂಗಾವತಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು, ನೀವೆಲ್ಲ ಕೇಳಿದ್ದೀರಿ. ಈ ಥರದ್ದೊಂದಾದರೆ ಅದ್ಭುತವಾದಂಥ ಒಂದು ಅವಕಾಶವನ್ನು ಆ ಭಾಗದ ಜನ ಪಡೀತಾರೆ ಅಂತ ಸ್ವಾಮಿಗಳಲ್ಲಿ ನಂದು ವಿನಂತಿ ಇದೆ. ಅವರು ಈ ದೇಶದಲ್ಲೂ ಕೂಡ ಉತ್ತರ ಕರ್ನಾಟಕ ಜನ ಹೇಗೆ ಈ ಸಾಹಿತ್ಯವನ್ನು ಸವಿತಾರೆ, ಧರ್ಮವನ್ನು ಸವಿತಾರೆ ಅನ್ನೋದನ್ನು ಒಂದು ಸಾರಿ ನೋಡಬೇಕಾಗಿದೆ. ನಮ್ಮ ಮೇಲೆ ಕೃಪೆ ಇಟ್ಟು ಒಂದು ಸಾರಿ ಆ ಕಡೆಗೂ ಬನ್ನಿ ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ, ನನ್ನ ವಿಷಯ ಜೀವನದಲ್ಲಿ ಹಾಸ್ಯ. ನನಗೆ ಎಂಥ ಸಭೆಗಳಿಗೆ ಹೋದರೂ ಸೀರಿಯಸ್ ಆಗಿ ಮಾತಾಡೋದಕ್ಕೆ ಬರೋದಿಲ್ಲ. ನೋಡಿ, ಮುನಿಯಪ್ಪನವರು, ಕುಮಾರಸ್ವಾಮಿಯವರು, ಪರಮೇಶ್ವರವರು ಎಲ್ಲ ಭಾಳ ಸೈದ್ಧಾಂತಿಕವಾಗಿ ದೊಡ್ಡ ದೊಡ್ಡ ವಿಷಯಗಳು ಮಾತಾಡ್ತಾರೆ. ನಾವು ಎಂಥ ದೊಡ್ಡ ವಿಷಯ ಕೊಟ್ಟರು ಅದನ್ನು ಲೈಟಾಗಿ ತಗೊಂಬಿಡ್ತೀವಿ, ದೇಶನೂ ನಮ್ಮ ಪಾಲಿಗೆ ಸಣ್ಣದೇ ಆಗಿಬಿಡ್ತದೆ. ಯಾಕೆಂದರೆ ಪ್ರಪಂಚ ಎಲ್ಲೆಲ್ಲಿದೆಯೋ, ಜನ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲೆಲ್ಲ ನಗು ಇರ್ತದೆ. ಹೀಗಾಗಿ ನಮ್ಮ ದೃಷ್ಟಿ ಮನುಕುಲದತ್ತ. ನಿಜವಾದ ಕುಮಾರಸ್ವಾಮಿ ಅವರು ಹೋದ್ರು ಇಲ್ಲಿದ್ದ ಹೇಳ್ತೀನಿ, ನಿಜವಾದ ಜಾತ್ಯತೀತ ಜನತಾದಳ ಅಂದ್ರೆ ನಮ್ಮದೇ. ಯಾಕಂದ್ರೆ ಎಲ್ಲ ಜಾತಿಯವ್ರನ್ನೂ ನಗಿಸ್ತೀವಿ ನಾವು, ನಮಗಿಂಥ ಭೇದ ಇಲ್ಲ. ಎಲ್ಲ ಜಾತಿಯವರು ಬಿದ್ದು ಬಿದ್ದು ನಗ್ತಾರೆ ನಮ್ಮ ಮಾತುಗಳನ್ನ ಕೇಳಿ. ಹಿಂದೂ ನಗ್ತಾನೆ, ಮುಸ್ಲಿಂ ನಗ್ತಾನೆ, ಕ್ರಿಶ್ಚಿಯನ್ ನಗ್ತಾನೆ, ಯಾರ್ಯಾರಿಗೆ ಬಾಯಿ ಇದೆಯೋ, ಹಲ್ಲಿದೆಯೋ ಅವರೆಲ್ಲ ನಗ್ತಾರೆ. ಹಲ್ಲಿಲ್ದವ್ರು ನಗ್ತಾರಲ್ಲ, ಬೊಚ್ಚು ಬಾಯಿ ಆದರೂ ಇರ್ತದೆ, ಅದಕ್ಕೆ ನಗ್ತಾರೆ. ಜೀವನದಲ್ಲಿ ಹಾಸ್ಯ ಅಂದರೆ ಏನು ಅಂದರೆ, ನಮ್ಮ ಜೀವನದಲ್ಲಿ ಹಾಸ್ಯ ಇರಬೇಕಾಗಲಿ, ನಮ್ಮ ಜೀವನನೇ ಹಾಸ್ಯಕ್ಕೆ ವಸ್ತು ಆಗಬಾರ್ದು ಅಂತ ಇದರ ಅರ್ಥ. ನಮ್ಮ ಜೀವನ ಹಾಸ್ಯಕ್ಕೆ ವಸ್ತು ಆಗಬಾರ್ದು. ಜನ ನಮ್ಮ ಮಾತುಗಳನ್ನ ಕೇಳಿ ನಗಬೇಕಾಗಲಿ, ನಮ್ಮನ್ನು ನೋಡಿ ನಗಬಾರ್ದು. ಜನ ನಮ್ಮಿಂದಾಗಿ ಅಳಬಾರ್ದು,
ನಮಗಾಗಿ ಅಳಬೇಕು. ನೋಡಿ ಎಂಥ ಸಣ್ಣ ಸಣ್ಣ ವಾಕ್ಯ ಅನಿಸಿದರೂ ಕೂಡ ಎಂತೆಂಥ ಅದ್ಭುತಗಳಿದೆ ಮಾತಿನಲ್ಲಿ, ವಾಕ್ಯದಲ್ಲಿ. ಜನ ನಮ್ಮ ಮಾತು ಕೇಳಿ ನಗಬೇಕಾಗಲಿ, ನಮ್ಮನ್ನು ನೋಡಿ ನಗಬಾರದು. ಆಗಲೇ ಒಬ್ಬರು ಮಾತಾಡ್ತಾ ಹೇಳಿದ್ರು, ಪ್ರಾಣೇಶ್ವರನ ನೋಡಿದರೆ ಸಾಕು ನಗು ಬರ್ತದೆ ಅಂತ. ಹಾಗಾಗಬಾರದು, ಮಾತು ಕೇಳಿದರೆ ನಗು ಅಂತಾಗಬೇಕು. ಇನ್ನು ನಮ್ಮನ್ನು ನಾವು ಅಳುವಂತೆ ಮಾಡಬಾರ್ದು, ನಾವು ಹೋದಾಗ ಅವರು ಹತ್ತಿರಬೇಕು. ಅದಕ್ಕೆ ಶರಣರ ಗುಣವನ್ನು ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಅವನು ಸತ್ತಾಗ ಎಷ್ಟು ಜನ ಕಣ್ಣೀರು ಸುರಿಸ್ತಾರೆ. ಒಬ್ಬನ ಹೆಣ ಒಯ್ತಿದ್ರಂತೆ, ಇವನು ಸ್ವರ್ಗಕ್ಕೆ ಹೋಗ್ತಾನ ನರ್ಕಕ್ಕೆ ಹೋಗ್ತಾನ ಅಂತ ಕೇಳಿದ್ರೆ, ಒಬ್ಬ ಹಿರಿಯರು ಹೇಳಿದ್ರು, ಅವನ ಹಿಂದೆ ಹೋಗಿ ಜನ ಏನು ಮಾತಾಡ್ಕೋತಾರೆ ಕೇಳಬಾರ್ದು. ಅವನು ಹೋಗಿ ಕೇಳಿದಂತಿಲ್ಲ, ಅವ್ನು ಸತ್ತದ್ದೇ ಒಳ್ಳೆಯದಾಯಿತು, ಯಾವತ್ತೋ ಸಾಯ್ಬೇಕಾಗಿತ್ತು ಇವನು, ಇವತ್ತು ಸತ್ತ ಬಡ್ಡಿ ಮಗ ಅಂದರು ಅಂದರೆ ಅವನು ನರಕಕ್ಕೆ ಹೋಗ್ತಾನೆ. ಅಯ್ಯೋ ಎಂಥ ಪುಣ್ಯಾತ್ಮ, ಎಷ್ಟು ಬೇಗ ಹೋದ್ನಲ್ಲ ಅಂದ್ರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಇಷ್ಟರ ಮೇಲೇ ನಮ್ಮ ಜೀವನ ನಿಂತಿದೆ ಅಂತ ಎಲ್ಲ ದಾರ್ಶನಿಕರು ತತ್ವಜ್ಞಾನಿಗಳು ಹೇಳ್ತಾರೆ. ಆದರೆ ಸ್ನೇಹಿತರೆ, ಇರುವಷ್ಟು ಕಾಲ ನಾವು ನಗ್ನಗ್ತಾ ಇರೋದೇ ನಾವು ಈ ಮನುಕುಲಕ್ಕೆ ಸಲ್ಲಿಸಬೇಕಾದಂಥ ಸೇವೆ. ಎಲ್ಲರೂ ಅನೇಕ ಸಲಹೆಗಳನ್ನ ಕೊಟ್ಟರು, ಸೂಚನೆಗಳನ್ನ ಕೊಟ್ಟರು, ಆಮಿಷಗಳನ್ನು ಹೇಳಿದರು, ಈ ಥರ ಮಾಡಬೇಕು ನಾವು ಅಂತ ಹೇಳಿದರು. ನಾವೇನೂ ಮಾಡೋಕ್ಕಾಗಲ್ಲ, ನಾನು ಏನು ಹೇಳೋದು, ಇಲ್ಲೇ ಇಲ್ಲೇ ಮಾಡಿರಿ, ಇಲ್ಲೇ ನಗರಿ, ನಾನು ನೋಡಿ ನಗಿ ಅಂತ. ಮಂಗಳೂರಿನಲ್ಲಿ ಏನಾದರೂ ಈ ಕಾರ್ಯಕ್ರಮ ಆಗಿದ್ರೆ ಭಾಳ ಕಷ್ಟ ಆಯ್ತು ನಮಗೆ, ಯಾಕಂದ್ರೆ ಮಂಗಳೂರು ಜನ ನಗಲ್ಲ, ಭಾಳ ಸೀರಿಯಸ್ ಇದೇ ಥರ ಕೂತಿರ್ತಾರೆ ಮಂಗಳೂರು ಜನ, ಆದರೆ ಒಬ್ಬರೂ ನಗಲ್ಲ ಅವರಿಗೆ. ನಾನೊಂದ್ಸಾರಿ ಮಂಗಳೂರಿನಲ್ಲಿ ಟಿ ಎಮ್ ಎ ಪೈ ಸಭಾಂಗಣದಲ್ಲಿ ಕಾರ್ಯಕ್ರಮ ಕೊಡ್ತಿರ್ಬೇಕಾದ್ರೆ ಮೋಹನ್ ಆಳ್ವ ಅವರು ಪಕ್ಕದಲ್ಲಿ ಕೂತಿದ್ರು, ಅರ್ಧ ಗಂಟೆ ಮಾತಾಡಿದೆ, ಒಬ್ಬರೂ ನಗಲಿಲ್ಲ. ಮೋಹನ್ ಆಳ್ವಾರನ್ನು ಕೇಳಿದೆ, ಯಾಕೆ ಸರ್ ಮಾತಾ ಯಾರು ನಗ್ತಾನೆ ಇಲ್ಲ? ಅಯ್ಯಯ್ಯೋ, ಅತಿಥಿಗಳನ್ನ ಕರೆಸಿ ಅವ್ರ ಮಾತಿಗೆ ನಗುವುದಾ? ನಮ್ಮಲ್ಲಿ ಆ ಸಂಪ್ರದಾಯ ಇಲ್ಲ ಮಾರಾಯ, ನಾವು ಅವರ ಮಾತು ಕೇಳಿ ನಗುವುದಿಲ್ಲ. ಇಲ್ಲ ಸ್ವಾಮಿ, ನಾನು ನಗಬೇಕಂತಲೇ ಮಾತಾಡ್ತೀನಿ, ನಗರಿ ಅಂತ ಹೇಳ್ತಿದ್ದೀನಿ ಅವರಿಗೆ, ಯಾಕೆ ನಗ್ತೀನಿ? ಇಲ್ಲ ಇಲ್ಲ, ನಾವು ಆ ಥರ ಅತಿಥಿಗಳಿಗೆ ಅಗೌರವ ಮಾಡುವುದಿಲ್ಲ, ನಕ್ರೆ ನಿಮಗೆ ಅಪಮಾನ ಅಲ್ವೋ? ಅಪಮಾನ ಆದರೂ ಚಿಂತಿಲ್ರಿ, ನಗ ಅಂತೇಳ್ರಿ ಅಂತ ನಾನು ನಗಲಿಲ್ಲ. ಕೆಲವು ಭಾಗದ ಜನರಿಗೆ ನಮ್ಮ ಕರ್ನಾಟಕದಲ್ಲಿ ನಗುವಷ್ಟು ಕರಗತ ಆಗಿಲ್ಲ, ಭಾಳ ಸೀರಿಯಸ್ ಆಗಿರ್ತಾರೆ. ಅದರಲ್ಲಿ ಮಂಗಳೂರಿನವ್ರು ಭಾಳ ಫೇಮಸ್. 2.5 ಗಂಟೆ ಕಾರ್ಯಕ್ರಮ ಕೊಟ್ವಿ ನಾನು ನನ್ನ ತಂಡದ ಸದಸ್ಯರು, ಒಬ್ಬರೂ ನಗಲಿಲ್ಲ. ಇನ್ನೇನು ಭಾಷಣ ಮುಗಿಸಿ ಕೆಳಗೆ ಇಳಿಬೇಕು, ಒಬ್ಬ ಮುಂದೆ ಬಂದು ನಿಂತ, ಒಂದು ಮುಂಡಾಸು ಉಟ್ಕೊಂಡು ಹೆಗಲ ಮೇಲೆ ಒಂದು ಚೌಕ ಹಾಕ್ಕೊಂಡು ಬಂದು, ನಿಮ್ಮದು ಬರೀ ಮಾತಾಯಿತು, ಆಟ ಯಾವಾಗ ಅಂದ. ಇನ್ಯಾವ ಆಟ ಆಡ್ಬೇಕಲ್ಲೇ ನಾವು ಅಂದೆ ನಾನು. ಮಾತೇ ನಮ್ಮ ಆಟ ತಂದೆ, ಇದಕ್ಕೆ ನೀನು ಯಾವಾಗ ಮಾತಾಯ್ತು ಅಂದರೆ ಮಾತಲ್ಲೇ ನಮ್ಮ ಹಾಸ್ಯ ಇದೆ ಅಂದರೆ, ಅರ್ಥವಾಗುವವರಿಗೆ ಕನ್ನಡ ನೀವು ತಿಳ್ಕೊಂಡಂಗೆ, ಕರ್ನಾಟಕದಲ್ಲಿ ಒಂದೇ ಕನ್ನಡ ಇಲ್ಲ ತಾಯಿ ಅಂದರೆ ಸ್ನೇಹಿತರೆ. 12 ಕಿಲೋಮೀಟ್ರಿಗೆ 15 ಕಿಲೋಮೀಟ್ರಿಗೆ ಒಂದು ಕನ್ನಡ ಇದೆ. ಹಾಸನದ್ದೇ ಬೇರೆ, ಮಂಡ್ಯದ್ದೇ ಬೇರೆ, ಬೆಂಗಳೂರದ್ದೇ ಬೇರೆ, ಒಂದೊಂದು ರೀತಿ ಕನ್ನಡ. ನಮ್ಮ ಕಡೆ ಬರೀ ನಮ್ಮ ಕನ್ನಡನೇ ಬೇರೆ, ನಮ್ಮ ಕಾನ್ಫಿಡೆನ್ಸ್ಗಳೇ ಬೇರೆ. ಜೀವನದಲ್ಲಿ ಹಾಸ್ಯ ಏನು ಅಂದರೆ ನಮ್ಮ ಜೀವನದಿಂದಲೇ ನಾವು ಆರಂಭ ಮಾಡಬೇಕು ಮನೆಯಿಂದಲೇ ಅಂತ. ಒಬ್ಬ ವಕೀಲ ಹತ್ರ ಹೋದ, ನನಗೆ ಡೈವರ್ಸ್ ಬೇಕ್ರಿ ಅಂತ ಕೇಳಿದೆ. ಆತು 10,000 ಖರ್ಚಾಗ್ತದ ಅಂದ ಡೈವರ್ಸ್. ಏನ್ರಿ ಮದುವೆ, ನಾನು ಜಂಗಮರಿಗೆ 101 ರೂಪಾಯಿ ಕೊಟ್ಟು ಮಾಡಿಕೊಂಡಿನ್ರಿ, ಬರೇ 101 ರೂಪಾಯಿದಾಗ ನನ್ನ ಲಗ್ನ ಆಗ್ಯದ, 10,000 ಬೇಕಾ ಡೈವರ್ಸ್ಗೆ? ಅದಕ್ಕೆ ವಕೀಲ್ರಿ ಅಂದ್ರು, 101 ರೂಪಾಯಿ ಚೀಪ್ ಹೌದಿಲ್ಲ, ಚೀಪ್ನಾಗ ಏನೋ ಮಾಡಿಕೆ ಅದಕ್ಕೆ ಭಾಳ ದಂಡ ತೆರಬೇಕಾಗ್ತದೆ ಏನಂತೇಳಿದ್ರು. 101 ರೂಪಾಯಿಗೆ ಲಗ್ನ ಮಾಡಿಕೊಂಡು 10,000 ಕೊಟ್ಟು ಅದು ಬಿಡಿಸಿಕೋಬೇಕಾಗ್ತದೆ ನಾವು. ಅದಕ್ಕೆ ಚೀಪ್ನೇ ಯಾವ ವಸ್ತು ಅದಾವ ಅಂತ ತಗೋಬಾರ್ದು, ಅದಕ್ಕೆ ಮದುವೆನೂ ಸೇರ್ತದ ಅಂತಿದ್ರ ಅರ್ಥ. ನನ್ನ ಹೆಂಡ್ತಿ ಎಲ್ಲದಕ್ಕೂ ಅಡ್ಡ ಬರ್ತಾಳ್ರಿ ಅಂದೊಬ್ಬ, ನನ್ನ ಹೆಂಡ್ತಿ ನಾ ಏನೇ ಅಂದರೂ ಅಡ್ಡ ಬರ್ತಾಳ್ರಿ, ನಾ ಏನೇ ಮಾಡಿದ್ರು ಅಡ್ಡ ಬರ್ತಾಳ, ಏನು ಮಾಡಲಿ? ಅದಕ್ಕೆ ಅವ ಹೇಳ್ದ, ಲಾರಿ ಓಡಿಸೋದು ಕಲಿ. ಅರ್ಥ ಆದಿಲ್ಲ, ಲಾರಿ ಓಡಿಸೋದು ಕಲಿ, ಅದಕ್ಕೆ ಅಡ್ಡ ಬಂದೊಂದು ನೀನು ಪಾರ ಆಗ್ತಿ ಅಂತದ್ರ ಅರ್ಥ. ಆ ಶಬ್ದಗಳ ಎಳೆಯನ್ನು ಹಿಡ್ಕೊಂಡು ಹೋದರೆ ಹಾಸ್ಯ ಹೆಂಗೆ ಹುಡ್ತನದಕ್ಕೆ ಬಂದೆರಡು ಉದಾಹರಣೆಗಳ ಸ್ನೇಹಿತರೆ. ಸಾಂಪ್ರದಾಯಿಕ ವಿವಾಹ, ಪ್ರೇಮ ವಿವಾಹ, ಎರಡು ಇವತ್ತಿನ ನಮ್ಮ ಜ್ವಲಂತ ಸಮಸ್ಯೆಗಳು. ಮೊದಲೆಲ್ಲ ಗೋತ್ರ, ನಕ್ಷತ್ರ, ಜಾತಿ, ತಿಥಿ, ಪಂಗಡ ಇವೆಲ್ಲ ನೋಡಿ ಮದುವೆ ಮಾಡ್ತಿದ್ರು. ಈಗಿಲ್ಲ, ಲವ್ ಎಷ್ಟ್ ಫಸ್ಟ್ ಸೈಟಲ್ಲಿ, ಈಗ ಲವ್ ಎಟ್ ವೆಬ್ಸೈಟ್. ಈಗ ನಿಮ್ಮ ಹುಡುಗ ಏನು ಅಂತ ಕೇಳಲ್ಲ, ಎಲ್ಲಿದ್ದಾನೆ? ಇನ್ಫೋಸಿಸ್ಸಾ? ನಮ್ಮ ಹುಡುಗಿ ವಿಪ್ರೋ. ಇನ್ಫೋಸಿಸ್, ವಿಪ್ರೋ ಇವೇ ಜಾತಕ ನಕ್ಷತ್ರ. ಈಗ ಅವಳು ಇನ್ಫೋಸಿಸ್, ವಿಪ್ರೋ ಮದುವೆ ಆಗೋಯ್ತು. ಸಾಂಪ್ರದಾಯಿಕ ಮದುವೆಗಳು ಈಗ ಕಡಿಮೆ ಆಗ್ತವೆ, ಲವ್ ಮ್ಯಾರೇಜ್ಗಳೇ ಜಾಸ್ತಿ. ಆ ಮ್ಯಾರೇಜ್ಗಳು ಎಂಥ ಬಗೆ ಇದೆ ಅಂದರೆ, ಅವೇ ಶಬ್ದಗಳನ್ನ ಆಡ್ತಿರ್ತಾರೆ. ಮದುವೆ ಆದಮೇಲೆ ಶಬ್ದ ಬೇರೆ ಆಗ್ತದೆ, ಮದುವೆಗಿಂತ ಮುಂಚೆ ಶಬ್ದ ಬೇರೆ ಇರ್ತದೆ. ಕೈ ಕೈ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಏನು, ಧರ್ಮಸ್ಥಳ ಹೋಗ್ತಾರೆ, ಉಡುಪಿ ಹೋಗ್ತಾರೆ, ಮಂತ್ರಾಲಯ ಹೋಗ್ತಾರೆ, ಹೈದರಾಬಾದ್ ಹೋಗ್ತಾರೆ, ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಎಲ್ಲ ಊರುಗಳು ಅಡ್ಡಾಡ್ತಾರೆ. ಆಗ ಅವರಿಬ್ಬರು ಬಾಯಲ್ಲಿ ಒಂದೇ ಮಾತು, ಹುಡುಗ ಹುಡುಗಿ ಬಾಯಲ್ಲಿ ಏನು, ನೀನಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ.
ನೀನು ಇಲ್ದಿದ್ರೆ ನಾನಿಲ್ಲ, ನಾನು ಇಲ್ದಿದ್ರೆ ನೀನಿಲ್ಲ, ಇಷ್ಟೇ. ಇದು ಒಂದೇ ಮಾತೊಂದು ವರ್ಷ ಆಡ್ತಾರೆ. ಇದನ್ನು ಕೇಳಲಾರ್ದ ಮನೆಯವ್ರು ಎಲ್ಲರೂ ಸೇರಿ ಅವರಿಬ್ಬರಿಗೂ ಲಗ್ನ ಮಾಡಿಬಿಡ್ತಾರೆ. ಒಂದು ವರ್ಷ ಆಯಿತು ಸಂಸಾರ, ಸೇಮ್ ಶಬ್ದಗಳು, ಟೋನ್ ಬೇರೆ ಆಗಿಬಿಡ್ತು. ಕೈ ಕೈ ಹಿಡ್ಕೊಂಬಂದು ಅಡ್ಡಾಡ ಮುಂದೆ ಏನಂದ್ರು, ನೀನು ಇಲ್ದಿದ್ರೆ ನಾನಿಲ್ಲ, ನಾನು ಇಲ್ದಿದ್ರೆ ನೀನಿಲ್ಲ ಅಂದವ್ರೆ ಲಗ್ನ ಆದ ಒಂದೋ ವರ್ಷಕ್ಕೆ ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ನೋಡ್ರಿ, ಅವ ಶಬ್ದನ, ಅವ ಅಕ್ಷರಗಳ ಎಂಥ ಧಾಟಿ ಚೇಂಜ್ ಆದ. ನೀನಿದ್ರು ನಾನಿಲ್ಲ, ನಾನಿದ್ರು ನೀನಿಲ್ಲ ಅನ್ನೋರು ಇಲ್ಲ, ನೀನಿರ್ಬೇಕು ಇಲ್ಲ ನಾನಿರ್ಬೇಕು, ಅಲ್ಲಿಗೆ ಬಂದು ಹತ್ತಿಬಿಡ್ತದೆ. ಸಂಪ್ರದಾಯ ವಿವಾಹ ಅಂದ್ರೆ ಏನು? ತಂದೆ ತಾಯಿ ನೋಡಿ ಮಾಡಿಕೊಡುವಂಥ ವಿವಾಹ ಹೆಂಗಂದ್ರೆ, ಸುಮ್ಮನೆ ಹಾದಿಯಾಗಿ ಹೊಂಟಾಗ ಪೊದೆಯಾಗಿಂದ ಹಾವು ಬಂದು ಕಡ್ದಂಗೆ ಸುಮ್ಮನೆ ಹೊಂಟಿರ್ತೀವಿ. 18 ವರ್ಷ ಅಂತಕ್ಕಂಥ ಯೌವನದ ಕಾಡಿನೊಳಗೆ ಸುಮ್ಮನೆ ಹೊಂಟಾಗ ಸಟಕ್ನ ಬಂದು ಹಾವು ಕಡಿತು ಅಂದ್ರೆ ಅದು ಸಂಪ್ರದಾಯ ವಿವಾಹ. ಇನ್ನು ಪ್ರೇಮ ವಿವಾಹ ಅಂದ್ರೆ ಏನಂದ್ರೆ, ಹೋಗೋ ಹಾವನ್ನು ನಾವ ಬಡ್ದು ನಿಂದಿರಿಸಿ ಅದು ಹೆಡಿ ಆಡುವಂಗೆ ಮಾಡಿ ಅದರ ಮುಂದೆ ನಿಂತು ಚುಮ್ಮ ಚುಮ್ಮ ದೇ 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 ಅಂತ ಕಡಿಸಿಕೊಂಡಂಗೆ. ನೋಡ್ರಿ, ಒಂದೇ ಒಂದು ಮಾತಿನಲ್ಲಿ ಹಾಸ್ಯ ಕಲಾವಿದರು ಜೀವನದ ಸ್ವಾರಸ್ಯವನ್ನು ಹೆಂಗೆ ಬಿಚ್ಚಿಡ್ತಾರೆ. ಅದಕ್ಕೆ ಹಾಸ್ಯದಿಂದ ಏನನ್ನಾದರೂ ಹೇಳ್ರಿ, ಭಾಳ ದಿವಸ ಜನರ ಮನಸ್ಸಿನ ಉಳಿತದಂತೆ. ಯಾಕಂತಾರೆ, ಸ್ವಾಮಿಗಳ ಸಾಹಿತ್ಯದಲ್ಲಿ ನಾನು ನೋಡ್ತೀನಲ್ಲ, ಅದ್ಭುತವಾದಂಥ ನವಿರಾದ ಹಾಸ್ಯ ಇರ್ತದೆ. ಹೀಗಾಗಿ ಆ ಪುಸ್ತಕಗಳು ಜನಪ್ರಿಯ ಆಗ್ತವ, ಆ ಅಂಕಣ ಜನಪ್ರಿಯ ಆಗ್ತದೆ. ಯಾಕೆ ಓದ್ತಾರೆ ಎಲ್ಲರೂ ಹಾಸ್ಯ ಇಲ್ಲ, ನೀವು ಸೀರಿಯಸ್ ವಿಷಯ ಹೇಳಿಬಿಟ್ರಿ ಅಂದ್ರೆ ಕೇಳೋ ಸಹಿತ ಗಾಬರಿ ಆಗಿಬಿಡ್ತಾನೆ, ಎಲ್ಲಿ ಬಂದಿನಪ್ಪ ನಾನು ಅನ್ನಂಗೆ ಆಗ್ತದೆ. ಅದಕ್ಕೆ ಯಾವುದೇ ವಿಷಯವನ್ನು ನಾವು ಹೇಳಿದಾಗ ಸ್ವಲ್ಪ ಹಾಸ್ಯ ಮಿಶ್ರಿತ ಮಾಡಿದ್ವಿ ಅಂದ್ರೆ ಅದ್ಭುತವಾದಂಥ ಹಾಸ್ಯ ನಮ್ಮದಾಗ್ತದೆ. ಸ್ನೇಹಿತರೆ, ನಾನು ಭಾಳಷ್ಟು ಕಡೆ ಹೇಳಿ, ಹಿಂದೂ ಮುಸ್ಲಿಂ ನಮ್ಮ ಹನೀಫ್ ಅವರು ಭಾಳ ಚಂದ ಮಾತಾಡಿದ್ರು ಧರ್ಮ ಮತ್ತು ಪ್ರಾದೇಶಿಕತೆ, ಅದ್ಭುತವಾದಂಥ ಮಾತು. ನಮ್ಮದು ಹೈದರಾಬಾದ್ ಕರ್ನಾಟಕ, ನಮ್ಮಲ್ಲಿ ಬಹಳ ಜನ ಮುಸ್ಲಿಮರು ನಮ್ಮ ಸ್ನೇಹಿತರು. ನಿನ್ನೆ ತಾನೇ ಅಸಾದುಲ್ಲಾ ಬೇಗ ಅವ್ರು ಬಂದು ಹೋಗ್ಯಾರ. ಅವರ ಕನ್ನಡವನ್ನು ನೋಡಿದರೆ, ನಮ್ಮ ಹನೀಫ್ ಅವರು ಕನ್ನಡವನ್ನು ನೋಡಿದರೆ ಅವ್ರು ಯಾರು ಮುಸ್ಲಿಮರು ಅನ್ನೋದಕ್ಕೆ ಸಾಧ್ಯ? ಅಷ್ಟು ಬೆರೆತು ಹೋಗ್ಯಾರ ನಮ್ಮ ಸಂಸ್ಕೃತಿ ಜೊತೆಗೆ. ನಮ್ಮ ಕಡೆನೂ ಹಂಗೆ ರೀ, ಈ ಕಡೆ ಹಿಂದಿ ಅಲ್ಲ, ಈ ಕಡೆ ಕನ್ನಡ ಅಲ್ಲ, ಹಂಗೆ ಮಾತಾಡ್ತಾರೆ. ಒಂದು ನೋಡಿದ ಘಟನೆಯನ್ನು ಒಬ್ಬ PhD ಪ್ರೊಫೆಸರ್ ಆದವ ವರ್ಣಿಸೋದಕ್ಕೆ ಬರೋದಿಲ್ಲರಿ. ನೋಡ್ಬೇಕು ನೀವು, ಪ್ರೊಫೆಸರ್ಗಳು PhD ಮಾಡಿದವರು ಮಾತಾಡೋದನ್ನು ಭಾಳ ಗಂಭೀರವಾಗಿ ತೊಗೊಂತಾರೆ ಅವರೆಲ್ಲರೂ. ಇವತ್ತು ಹಾಸ್ಯ ಅನ್ನುವುದು ಮನುಷ್ಯನನ್ನು ತಿದ್ದುವ ಒಂದು ಪ್ರಕ್ರಿಯೆ. ಹಿಂಗೆ ಮಾತಾಡಿದ್ರೆ ಯಾರು ನಗ್ತಾರೆ? ಹಾಸ್ಯದಲ್ಲಿ 9 ವಿಧ, ಅದರಲ್ಲಿ ಇಂತಿಂಥ ಹಾಸ್ಯ ಹಿಂಗೆ ಹೇಳೋದಕ್ಕಿಂತ ಅದಕ್ಕೊಬ್ಬ ಎದ್ದು ನಿಂತು ಹೇಳಿದೆ, ಅಪ್ಪ ಹಾಸ್ಯ ಹಂಗಿರ್ಬೇಕು ಹಿಂಗಿರ್ಬೇಕಂತ ಹೇಳೋದಕ್ಕಿಂತ ಹೆಂಗಿರ್ಬೇಕಂತ ನೀನು ನಕ್ಕು ತೋರಿಸು ಸೋಮಾರಾಯ ಅಂದ. ನಕ್ಕು ತೋರಿಸ್ಬೇಕು ಜನರಿಗೆ, ಅದು ನನ್ನನ್ನು ನಗಿಸಿತ್ತು ಅಂದ್ರೆ ಹಾಸ್ಯ ಇನ್ನೊಬ್ಬರು ನಗಿಸ್ತದೆ. ಹೀಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ಕಡೆ ಹಿಂದೂ ಮುಸ್ಲಿಂ ಬಾಂಧವ್ಯ ಅದ್ಭುತವಾಗಿರುತ್ತೆ. ಅವ್ರ ಹೆಸರಿಗೆ ನಾವು, ನಮ್ಮ ಹೆಸರಿಗೆ ಅವರು ಹೆಸರಿಡ್ತಿರ್ತೀವಿ. ನನಗೆ ಅಸಾದುಲ್ಲಾ ಬೇಗ ನಿನ್ನೆ ಬಂದು ಹೋದಂಥ ಶಾಯಿರಿ ಕವಿ ಕೇಳಿದೆ, ಪ್ರಾಣೇಶ ಏನು ನಿಮ್ಮ ಹೆಸರು, ಯಾಕೆ ಹಿಂಗೆ ಹೆಸರಿಡ್ತೀರಿ? ಏನಪ್ಪ ಪ್ರಾಣೇಶ ಏನು ಹಿಂಗಂದ್ರೆ? ಬಸಪ್ಪ, ಬೂದಿಯಪ್ಪ, ಕಾಳಪ್ಪ, ಕೆಂಚಪ್ಪ, ಕರಿಯಪ್ಪ, ಮಂಗಳಪ್ಪ, ಶನಿಯಪ್ಪ, ಹನುಮಪ್ಪ, ಗಣಪ್ಪ, ಏನು ಹೆಸರು? ಹೆಸರು ಓ ಮರಯ್ಯ ಅಂದೆ ನಾನು. ಅಲ್ಲ, ಎದಕ್ಕೆ ಇಡ್ತೀರಿ ಅಂತ ಹೆಸರು, ಇದ್ರಾಗ ಏನು ಅರ್ಥದ ಅಂದ. ಅಂದ್ರೆ ಅವ್ನು ಸೈಂಟಿಫಿಕ್ ರೀಸನ್ ಬೇಕಾಗೈತ್ರಿ. ನಾನು ಅದನ್ನು ಅದ್ಭುತವಾಗಿ ಹಿಂದೂ ಧರ್ಮಕ್ಕೆ ತಾಳೆ ಹಾಕಿ ವಿವರಿಸಾಕೆ ಹೋದ್ರೆ ಕೆಲಸ ಕೆಡ್ತೈತೆ ಅಂತೇಳಿ ಅಗ್ದಿ ಲೈಟಾಗಿ ಬೇಗ ತಿಳಿವಂಗ. ಬೇಗ ಇದ್ರಾಗ ಏನೂ ಆಶ್ಚರ್ಯ ಇಲ್ಲ. ಹುಣ್ಣಿಮೆ ಮುಂದೆ ಹುಟ್ಟಿದ್ನಿಲ್ಲ ಅಮ್ಮ ಚಂದ್ರಪ್ಪ ಚಂದ್ರಶೇಖರ ಬಿಳಿಯಪ್ಪ, ಅಮಾಸೆ ಮುಂದೆ ಹುಟ್ಟಿದ್ನಿಲ್ಲ ಅಮ್ಮ ಕರಿಯಪ್ಪ ಕಾಳಪ್ಪ, ಮಂಗಳವಾರ ಹುಟ್ಟಿದ ಮಂಗಳಪ್ಪ, ಶನಿವಾರ ಹುಟ್ಟಿದ ಹನುಮಪ್ಪ. ಇನ್ನು ಅವರವ್ವ ಡೆಲಿವರಿಗೆ ಬಸ್ಸಿನಾಗ ಹೋ ಆಸ್ಪತ್ರೆಗೆ ಹೋಗಿ ಬಂದು ಬಸ್ಸಿನಾಗ ಹಾಡಿದ್ಬಿಟ್ಲಂದ್ರೆ ಅವ ಬಸಪ್ಪ. ಇನ್ನವ ಹುಟ್ಟಿದಾಗ ಮನೆ ಮುಂದೆ ಕತ್ತಿ ಬೂದಿಯಾಗ ಉಳ್ಳಾಡ್ತಿತ್ತಂದ್ರೆ ಅವ ಬೂದಿಯಪ್ಪ. ಇನ್ನು ಹುಡುಗ 3 ತಿಂಗಳಿದ್ದಾಗ ಕಳ್ಕೊಂಡು 6 ತಿಂಗಳಾದ್ಮೇಲೆ ಸಿಕ್ತಿ ಅಂದ್ರೆ ಅವ ಕಳಕಪ್ಪ, ಮತ್ತೆಲ್ಲೂ ಕಳಿಬಾರ್ದಂತ. ಹಿಂಗೆ ಹೆಸರಿಡ್ತೀವಿ ಅಂತ ಒಂದೊಂದು ಹೆಸರಿಗೆ ಒಂದೊಂದು ಉದಾಹರಣೆ ಕೊಟ್ಕೊಂತ ಹೋದಿನಿ. ಗುರುವಾರ ಹುಟ್ಟಿದ್ರೆ ಗುರುರಾಜ, ಮಂತ್ರಾಲಯಕ್ಕೆ ಹೋಗಿ ಅವರವ ಅವನು ಪಡೆದು ಅವ ರಾಘವೇಂದ್ರ, ಶರಣ ಬಸಪ್ಪ ನಡ್ಕೊಂಡು ಕಲಬುರಿಗೆ ಹುಟ್ಟಿದ್ರೆ ಅವನು ಶರಣ ಬಸವ. ಹಿಂಗೆಲ್ಲ ಹೇಳಿದ ಮೇಲೆ ಓ ಹಿಂಗ ಅಂತ ಲೈಟಾಗಿ ತೊಗೊಂಡ. ನಾನು ಬಿಡಲಿಲ್ಲ ಮಗ, ನೀವು ಮುಸ್ಲಿಮರು ಹೆಂಗೆ ಹೆಸರಿಡ್ತೀರಪ್ಪ ಅಂತ ಕೇಳಿದೆ. ನಾನು ಲೈಟಾಗಿ ಹೇಳಿದ್ದಕ್ಕೆ ಅವನು ಅದೇ ಟ್ರ್ಯಾಕಿಗೆ ಬಂದನು ರೀ. ನಾವು ಹಿಂಗೆ ಇಡ್ತೀವಿ ಪ್ರಾಣೇಶ, ನಮ್ಮಲ್ಲಿ ಏನು ಅಂಥ ದೊಡ್ಡ ವಿಷಯ ಇಲ್ಲ. ಹೆಂಗೆ ಇಡ್ತೀರಿ? ಹುಡುಗ ಹುಟ್ಟಿದಾಗ ತಲೆಯಾಗ ಒಂದ ಕೂದಲಿತ್ತು ಅಂದ್ರೆ ಇಕಬಾಲ್, ಹುಡುಗ ಹುಟ್ಟಿದಾಗ ಕಿಲಕಿಲ ಅಂತ ನಗ ಕತ್ತಿಲ್ಲ ಇಸ್ಮಾಯಿಲ್, ದೊಡ್ಡದಾಗಿಂದ ಅದ ಹಸನ್ ಸಾಬ್, ಹುಡುಗಿ ಹತ್ತಿರಿತ್ತ ಬಡ ಸಾಬು, ಗಿಡ್ಡಕ್ಕಿತ್ತ ಮುನ್ನ, ಕೆಂಪಿಗಿತ್ತ ಲಾಲ್ ಸಾಬು, ಕರ್ರಗಿತ್ತ ಕರೀಂ ಸಾಬು.
ಹುಡುಗ ಫಾರಿನ್ನಾಗ ಹುಟ್ಟಿದ ಫಾರೂಕ್ ಅಬ್ದುಲ್ಲಾ, ಹುಡುಗ ಒಂಥರ ಹಿಂಗಿತ್ತ ಪಕ್ರು, ಎತ್ಕೊಂಡ್ಗಳೇ ಹುಡುಗ ಮೈ ಮೇಲೆ ಜುಳು 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 ಉಚ್ಚಿ ಒಯ್ದು ಬಿಡ್ತೇ ಜಿಲಾನಿ, ಎತ್ಕೊಂಡ್ಗಳೇ ಹುಡುಗ ಗದ 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 ನಡಿ ಕೆಳಗೆ ಬಿದ್ದೋತ ಶೇಖ್ ಅಬ್ದುಲ್ಲಾ, ಜಗಳನ ಇಲ್ಲ. ಅವ ನನ್ನ ಲೆವೆಲಿಗೆ ತಂದ, ನಾನು ಅವನ ಲೆವೆಲಿಗೆ ಹೋದೆ, ಮುಗಿದ ಜಗಳನ ಇಲ್ಲ. ಅಗ್ದಿ ಸಲೀಸ್ ಬಗ್ಗೆ ಇರದೋತ್ತ ಮಾತು, ಇಬ್ಬರು ನಕ್ವಿ ಸಂತೋಷಪಟ್ಟು. ಅದಕ್ಕೆ ಹಾಸ್ಯವನ್ನು ಹುಡುಕ್ತಾ ಹೊರಟಂಥ ಮನುಷ್ಯ ತರ್ಕಕ್ಕೆ ಎಡೆ ಮಾಡಬಾರ್ದ್ರಿ. ಏನೈತೆ ಅದ್ರಾಗ, ಯಾಕೆ ನಗಬಕ್ಕೆ ಇದಕ್ಕೆ ಅಂದ ಅಂದ್ರೆ ಅವ ಉತ್ಸ. ಏನೈತೆ ತೋರಿಸಿದ್ರಾಗ ಅಂದ್ಬಿಟ್ಟು ಕದ್ಲಕ್ಕೆ ಬಿದ್ದು. ಸ್ವಾಮಿಗಳು ಎಷ್ಟೋ ಸಲ ಇಂಥ ದೃಷ್ಟಾಂತಗಳನ್ನು ಕೊಡ್ತಾರೆ. ಹಾಸ್ಯವನ್ನು ಯಾವತ್ತೂ ತರ್ಕಕ್ಕೀಡು ಮಾಡಬಾರ್ದು. ಹೆಂಗೆ ತರ್ಕಕ್ಕೀಡು ಮಾಡಬಾರ್ದು ಅಂದ್ರೆ, ನಮ್ಮ ವಸಂತ ಭಾರದ್ವಾಜರು ಹೇಳ್ತಾರೆ ಕಬ್ಬಿನಾಲೆ ಅವರು, ಒಂದು ಹುಲಿ ನನ್ನ ಬೆನ್ನಟ್ಟಿಕೊಂಡು ಬಂತು, ನಾನು ಓಡಿ ಹೋಗಿ ಗಿಡ ಏರಿದೆ. ಹುಲಿ ಬೆನ್ನಟ್ಟಿಗೊಂಬಂತು, ಓಡಿ ಹೋಗಿ ಗಿಡ ಏರಿದೆ, ಆದರೆ ಇಳಿಯಾಕೆ ಬರಲಿಲ್ಲ. ಹುಲಿ ಗಂಜಿ ಗಿಡ ಏರಿದೆ ಆದರೆ ಇಳಿಯಾಕೆ ಬರಲಿಲ್ಲ. ಮತ್ತೇನು ಮಾಡಿದಿ? ಮನೆಗೆ ಬಂದು ಏಣಿ ತೊಗೊಂಡು ಹೋಗಿ ಇಳಿದೆ. ನೋಡ್ರಿ, ಇದು ತರ್ಕ ಇಲ್ಲ, ನಗಬೇಕು. ನಾನು ಅವಳನ್ನು ಮದುವೆ ಆಗಿಯೇ ತೀರುತ್ತೇನೆ. ಮದುವೆ ಆಗ ತೀರ್ತಿ ಯಾಕೆ? ಅವಳನ್ನು ಮದುವೆ ಆಗಿಯೇ ಬಿಡುತ್ತೇನೆ ಅಂತಾರೆ. ಮದುವೆ ಆಗೋ ಬಿಡ್ತಿ ಯಾಕೆ? ಹೌದಾ? ಶಬ್ದಗಳಲ್ಲಿ ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಎಂಥ ಹಾಸ್ಯ ಸಿಗ್ತದೆ ಸ್ನೇಹಿತರೆ. ಅದಕ್ಕೆ ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕ ಭಾಳ ಚೆಂದ ಮಾತಾಡ್ತಾರೆ. ಹಾವು ಹೋಗೋದನ್ನು ಇಷ್ಟು ಚೆಂದ ವರ್ಣಿಸ್ತಿದ್ದ ನನ್ನ ಗೆಳೆಯ ಬಶೀರ, ವಿದ್ಯಾವಂತ ಅಲ್ಲ, 4ನೇ ಕ್ಲಾಸಿಗೆ ಸಾಲಿ ಬಿಟ್ಟವ. ಆದರೆ ಎಷ್ಟು ಚೆಂದ ಮಾತಾಡ್ತಿದ್ದ, ಕತೆಗಳನ್ನ ಕಟ್ಟಿ ಹೇಳ್ತಿದ್ದ ಅಂದ್ರೆ, ಈ ಕಡೆ ಹಿಂದಿ ಅಲ್ಲ, ಈ ಕಡೆ ಕನ್ನಡ ಅಲ್ಲ ಅಂತ ಮಾತ್ರ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಇಲ್ಲ. ಅವರ ಸಾಹಿಬಕ್ಕೆ ಇಲ್ಲ, ನಾವರ ಸಾಹಿಬಕ್ಕೆ ಹಂಗೆ ಮಾತಾಡ್ತಾರೆ. ಏನು ಪ್ರಣೇಶ ಮಾಲೂಮ ಐಕ್ಯಾ ತುಮೆ ಕ್ಯಾ ಬಾಂಧೆ? ಅಣ್ಣ ಭಾಷಾಕು ಹೆಣ್ಣು ದೇಖ್ನೆ ಕಲಿ ಹೊನ್ನೂರು ಗಯಾತ. ನೋಡಿದ್ರೆ ಕನ್ನಡ ಅಲ್ಲ, ಹಿಂದಿ ಅಲ್ಲ, ಅಣ್ಣ ಭಾಷಾಕು ಹೆಣ್ಣು ದೇಖ್ನೆ ಕಲಿ ಹೊನ್ನೂರು ಗಯಾತ. ಪೈದಲ್ ಚಲ್ರಾತ, ಕೈಯಾಗ ಕಾಡಿ ಬಿ ನೈ ಬೀಡಿ ಬಿ ನೈ. ಕತ್ಲಂದ್ರೆ ಕತ್ಲವ, ಗೀರೆ ಬಂದ್ರೆ ಕಡ್ಡಿ ಬಿ ನೈ. ಕತ್ಲಂದ್ರೆ ಕತ್ಲ, ಪೈದಲ್ ಚಲ್ರಾತ, ಕಳ್ಳಿ ಸಾಲ ಮೇಕ ಹಾವು ಬಶಿರ. ಸಳ 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 ಸಳಗಯ, ಕಳ್ಳಿ ಸಾಲ ಮೇಕ ಹಾವು ಸಳ ಸಳ ಸಳಗಯ, ಮೈ ಬಡಿಗೆ ತಗೊಂಬೆನ್ನತ್ಯ. ಓ ಪುಸುಕ್ನೆ ಗುದ್ದುಮೆಗಯ, ಹಾವು ಬಡಾತಾಬ ಗುದ್ದು ಚೋಟಾತ, ಪೂರಾ ಹಾವು ಅಂದರ್ ನೈ ಗುಸ, ಬಾಲ ಇತ್ನಸೆ ಬಹಾರ ಬಚ, ಮೈ ದೋ ಬಳಸೆ ಬಾಲ ಇವು ಪಕಡಿಕೆ ನಾಗಪ್ಪಕ್ಕ ಹೊರಗೆಳೆ. ನಾಗಪ್ಪ ಹೊರಗಾಕು ಇವು 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 ಆಡ್ನೆಲಗ್ಯ, ಮೈಕ್ಯಾಕರು ಮಾಲೂಮ್ ಬಸಿರ, ಬಾಜು ಯಾಕೆ ಕಲ್ಲು ಪಡೆತ, ಕಲ್ಲು ತೊಗೊಂಡೆ ಯಾಕೆ ಮಾರು ಮಾರ್ಯ, ನಾಗಪ್ಪ ಬೆನ್ನತ್ಯ, ಮೈ ಬೆನ್ನಿ ಕಲಚ್ಕೊಂಡು ಓಡ್ಯ. ಇದ್ರಾಗ ಯಾವುದು ಹಿಂದಿ ಯಾವುದು ಕನ್ನಡ, ಕನ್ನಡವನ್ನು ಹೇಳಿದಂತೆಯೇ ಹಿಂದಿಯನ್ನು ಹೇಳ್ತಾನವ. ಎಷ್ಟು ತಾಧ್ಯಾತ್ಮತ್ಯ ಅದ ಭಾಷೆಯಲ್ಲಿ. ಅದಕ್ಕಿಂತ ಭಾಷೆಗಳಿಗೆ ತರ್ಕವನ್ನು ಹಚ್ಚಿ, ವೇದ ಹಚ್ಚಿ, ಉಪನಿಷತ್ ಹಚ್ಚಿ, ಇದು ಹೇಳೋದು ಸರಿಯನ್ನು ಹಿಂಗಿದ ಭಾಷಾ ಆಗಲೇ ಮಾತಾಡ್ತಾ ಹೇಳಿದ್ರು. ಭಾಷೆಯನ್ನು ಆ ಬಾವಿಗೆ ಬಿದ್ದ ಘಟನೆಯನ್ನು ಹನೀಫ್ ಅವ್ರು ಭಾಳ ಚಂದ ಹೇಳಿದ್ರು. ಅವ್ನು ಯಾವ ಶಬ್ದ ಮಾತಾಡ್ತಾನೆ ನೋಡ್ಬೇಡ, ನೀ ಮ್ಯಾಲೆ ಬರೋದನ್ನ ನೋಡು ಅನ್ನೋ ಭಾಳ ಚಂದ ದೃಷ್ಟಾಂತ. ಇದಕ್ಕೆ ನಾನು ಯಾವಾಗಲೂ ಒಂದು ಮಾತಾಡ್ತೀನಿ. ಒಬ್ಬ ಗಾಣಿಗ ಇದ್ದ ಒಂದು ಊರಾಗೆ, ಆ ಗಾಣಿಗ ಗಾಣವನ್ನು ಎತ್ತು ಕಟ್ಟಿ ಗಾಣವನ್ನು ತಿರುಗಿ ಎಣ್ಣೆಯನ್ನು ತೆಗೆದು ವ್ಯಾಪಾರ ಮಾಡ್ತಿದ್ದ. ಅವನೇನೂ ಕೆಲಸ ಇಲ್ಲರಿ, ಗಾಣ ಎತ್ತು ಎತ್ತಿ ಗಾಣಕ್ಕೆ ಎತ್ತು ಕಟ್ತಿದ್ದ, ಅದು ತಿರುಗ್ತಿತ್ತು, ಎಣ್ಣೆ ಬೀಳ್ತಿತ್ತು, ಆ ಎಣ್ಣೆ ಮಾರಿ ಜೀವನ ಮಾಡ್ತಿದ್ದ. ಆ ಎಣ್ಣೆ ತೊಗೊಳೋಕೆ ಒಬ್ಬ ತರ್ಕ ಪಂಡಿತ ಬಂದ. ಬಂದು ನೋಡ್ತಾನ, ಎತ್ತಿನಿಂದ ಯಾರ್ಯಾರೂ ಇಲ್ಲ, ಎತ್ತು ತಾನ ತಿರುಗಾಕತ್ತೈತಿ. ಒಳಗೆ ಮಲಗಿಬಿಟ್ಟಾನ್ರಿ ಗಾಣಿಗ, ರೈತ ಅಂತ ಕೊಡ್ರಿ, ರೈತ ಒಳಗೆ ಮಲಗಿಬಿಟ್ಟಾನ. ಇವ ಕೂಗಿದೆ, ಏ ಬಾಯಿಲೆ, ಏನು ಒಳಗೆ ಮಕ್ಕೊಂಡಿದ್ದೀಲ್ಲ, ಗಾಣ ತಿರುಗಾಕತ್ತೈತಿ, ಎತ್ತು ಏನಿದೆ ನಿನ್ನ ಪರಿಸ್ಥಿತಿ ಎಂದ. ಏನೋ ಎತ್ತಿರುಗ್ತೈತಿ ಅಲ್ಲೋ, ಅದು ತಿರುಗ್ತೈತಿ ಅಂತ ಹೆಂಗೆ ಗೊತ್ತಾಕೈತಿ ನಿನಗೆ? ಪಂಡಿತರ ಅದ್ರ ಕೊರೊಳಗೆ ನೋಡ್ರಿ ನೀವು, ಗಂಟಿ ಕಟ್ಟಿನೋ ನಾನು. ಆ ಗಂಟಿ ಶಬ್ದ ಡಣ್ 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 ಅಂತ ಆಗ್ತಿತ್ತು ಅಂದ್ರೆ ಎತ್ತು ತಿರುಗಾಕತ್ತೈತಿ, ಗಾಣದ ಕೆಲಸ ನಡೆದೈತೆ ಅಂತ ತಿಳ್ಕೊಂತೀನಿ ಮಕ್ಕೊಂಡಲ್ಲೇ. ಆ ಎತ್ತು ನಿಂತು, ಗಂಟಿ ಶಬ್ದ ನಿಂತು ಅಂದ್ರೆ ಎತ್ತು ನಿಂತೈತಂತೀನಿ, ಬಂದು ಹೊಡಿತೀನಿ, ಮತ್ತೆ ಎತ್ತು ತಿರುಗ್ತೈತೆ, ಇದೇ ನನ್ನ ಸೂತ್ರ ಅಂದ. ಆದ್ರೆ ತರ್ಕ ಪಂಡಿತ ಭಾಳ ಓದ್ದವ್ರಿ, ಇದನ್ನು ಒಪ್ಪಾಕ ಅವ್ರು ರೆಡಿ ಇದ್ದೀರ. ಹಾಂ ಹೌದಪ್ಪ, ಎತ್ತು ತಿರುಗಿದ್ರೆ ಗಂಟಿ ಶಬ್ದ ಕೇಳ್ತೈತೆ, ನಿಂತರ ಗಂಟಿ ಶಬ್ದ ಕೇಳಂಗಿಲ್ಲ. ಒಂದು ವೇಳೆ ಎತ್ತು ನಿಂತಲೇ ಬರೇ ಗೋಣ ಹಾಕಿದ್ರೆ ಏನು ಮಾಡವ ನೀನು? ಆವಾಗ ರೈತ ಉತ್ತರ ಕೊಡ್ತಾನ, ಪಂಡಿತ್ರ ಅದು ಎತ್ತು ನಿಮ್ಮಷ್ಟು ತರ್ಕ ಓದಿಲ್ಲದು ಅಂದಂತ. ಭಾಳ ಓದಿದೀವಿ ನಾವು, ಭಾಳ ಶರಣ್ಯರಾದೀವಿ ನಾವು ಅಂದ್ರೆ ಎಲ್ಲವನ್ನು ವಿಚಾರ ಮಾಡೋದಕ್ಕೆ ಹತ್ತದ ಸ್ನೇಹಿತರೆ ಮನಸ್ಸು ಬುದ್ಧಿಗಳು. ಅದಕ್ಕೆ ಲೈಟಾಗಿ ನಾವು ಜನರ ಜೊತೆ ಬೆರೀಬೇಕಾಗಿತ್ತು ಅಂದ್ರೆ ನಾವು ಅದ್ಭುತವಾಗಿ ಹಾಸ್ಯ ಪ್ರಜ್ಞೆ ಉಳ್ಳಂಥವ್ರಾಗಬೇಕು. ಇದಕ್ಕೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಕಂಡುಕೊಂಡಂಥ ಹಲವಾರು ಸತ್ಯಗಳಿವೆ. ಇವತ್ತಿಷ್ಟು ಜನ ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನು ಪ್ರಾಣೇಶ ಟಿ ವ್ಯಾಗ ನೋಡಿರಿ ನನ್ನ ಅಂತೇಳಿ.
ಭಾಳ ಜನ ನಿಮ್ಮನ್ನು ನೋಡಾಕೆ ಬಂದಾರ್ರಿ ಅಂದರು. ನನಗೆ ಭಾಳ ಸಂಕೋಚ ಆಯ್ತು, ನೋಡುವಷ್ಟು ಚಂದ ನಾ ಇಲ್ಲ, ಆದರೂ ನೋಡಾಕೆ ಬಂದಿರಿ ಅಂದರೆ ನಿಮ್ಮ ಧೈರ್ಯ ಮೆಚ್ಚಬೇಕಾದದ್ದ. ಇನ್ನು ಕೆಲವರು ಅಂದ್ರೆ ಅಲ್ರಿ ಎಷ್ಟು ಹತ್ರದಿರಲ್ಲಿ ನೀವು ಟಿವಿಯಾಗಿ ಇಷ್ಟ ಕಾಣಿಸ್ತೀರಿ, ಟಿವಿಯಾಗಿ ಇಲ್ಲಿಂದ ತೆಗೆದಿರ್ತಾರೆ ಅವರು, ಕುಂತಿರ್ತೀರಿ ಹೆಚ್ಚಾಗಿ, ಅಷ್ಟ ಕಂಡಿನವ್ರಿಗೆ ಇಷ್ಟು ಹತ್ರದಿರಲ್ಲ. ಇನ್ನು ನಮ್ಮ ಕಡೆ ಬರ್ಬೇಕ್ರಿ ನೀವು. ಒಬ್ಬ ಬೆಟ್ಟಾಗಿದ್ದ, ಟಿವಿ ಬರೋ ಪ್ರಾಣೇಶ್ವರ್ ನೀವೇನ್ರಿ? ಹೌದ್ರಿ. ಎಷ್ಟು ಚಿಲ್ಲರ್ ಅದಿರಲ್ರಿ ನೀವು ಅಂದ. ಚಿಲ್ಲರ್ ಅಂತ ಯಾಕೆ, ಎಷ್ಟು ಸರಳ ಅದಿರಲ್ರಿ ಅನ್ನಕ್ಕೆ ಅವ ಬಳಸಿದ ಶಬ್ದ, ಎಷ್ಟು ಚಿಲ್ಲರ್ ಅದಿರಲ್ರಿ ನೀವು ಅಂತ. ಚಿಲ್ಲರ್ ಅದಿರಿ ಅಂದ್ರೆ ನಮ್ಮ ಕಡೆ ಬೈದಂಗೆ ಅದು. ಈ ವ್ಯಕ್ತಿಗಳು ಮಾತಾಡೋದನ್ನು ಕೇಳಿದಾಗ ನಮ್ಗೆ ಅನ್ನಿಸ್ತದ, ಇವ್ರ ಹತ್ರ ಭಾಷೆ ತರ್ಕ ಮಾಡಬಾರ್ದು, ಅವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಸ್ವೀಕರಿಸಬೇಕು ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬರ್ತವೆ. ನಾನು ಹಾಸ್ಯದಿಂದ ಕಲಿತದ್ದು ಅದೇ ಸ್ನೇಹಿತರೆ. ಬೆಂಗಳೂರಿಗೆ ನಾನು ಬಂದು ಹೊಸ್ತರಲ್ಲಿ ಭಾಳ ತಮಿಳಿನ ಪ್ರಭಾವ ಬೆಂಗಳೂರಾಗ, ಇವತ್ತಿಗೂ ಹಾಗೆ ಅದು. ಅನೇಕ ಕಡೆಗಳಲ್ಲಿ ತಮಿಳು ಪ್ರಭಾವ, ಕನ್ನಡ ಬೋರ್ಡ್ ಸಹಿತ ತಮಿಳರು ಬರೀತಿದ್ದೀರಿ. ಒಂದು ಉಡುಪಿ ಹೋಟೆಲ್ದಾಗ ತಿಂಡಿ ತಿಂದು ಬಿಲ್ ಕೊಡೋಕೆ ಹೋಗ್ತೀನಿ, ಅವನ ಮುಂದೆ ಬೋರ್ಡು ಏನು, ವರದರಾಜ್ ಬಾಣಾವರ, ನಮಸ್ಕಾರ ರೀ, ನಿಮ್ಮ ಹೆಸರು ವರದರಾಜ್ ಏನ್ರಿ? ಅಲ್ರಿ, ನನ್ನ ಹೆಸರು ಕೃಷ್ಣ ಭಟ್ಟ. ನಿಮ್ಮದು ಬಾಣಾವರ? ಅಲ್ರಿ, ಉಡುಪಿ. ಮತ್ತು ಇದೇನು ಮುಂದೆ ವರದರಾಜ್ ಬಾಣಾವರ ಅಂತ ಬೋರ್ಡ್ ಇಟ್ಕೊಂಡಿರಿ? ಇಲ್ಲ ಸರ್, ಅದು ವಾರದ ರಜೆ ಭಾನುವಾರ, ಬೋರ್ಡ್ ಬರೆಯವ ಬೇರೆ ಭಾಷೆ ಅದಾವ್ರಿ, ಅದನ್ನು ಕೂಡಿಸಿ ವರದರಾಜ್ ಬಾಣಾವರ ಅಂತ ಬರ್ದಾನ, ಅದು ವಾರದ ರಜೆ ಭಾನುವಾರ ರೀ ಅಂದ. ಎಂಥ ಭಾಷೆ, ತಪ್ಪಿನಲ್ಲೂ ಕೂಡ ಹಾಸ್ಯ ಹುಡುಕೋಕ್ಕಾಗಲಿ, ಏನು ಹಿಂಗೆ ನೀ ಕನ್ನಡ ಬರ್ದಿ ಅಂತ ಜಗಳ ತೆಗಿಬಾರ್ದು. ಅದಕ್ಕೆ ನಮ್ಮ ಬೀಚಿಯವ್ರು ಹೇಳ್ತಾರೆ, ತಪ್ಪಿನಲ್ಲಿ ಕೂಡ ಹಾಸ್ಯವನ್ನು ಹುಡುಕಿ ನಗಬೇಕಾಗಲಿ, ಅವನು ಹಂಗೆ ತಿದ್ದಬೇಕಾಗಲಿ, ಬೈದಂದ್ರೆ ನನಗೆ ನಿನಗವಂಗ ದೊಡ್ಡ ಜಗಳ ಆಗ್ತದೆ. ಅದಕ್ಕೆ ಉತ್ತರ ಕರ್ನಾಟಕದ ಭಾಷೆ ಯಾಕೆ ನಮಗೆ ಶ್ರೇಷ್ಠ ಆಗ್ತದೆ ಅಂತಂದರೆ, ನಮ್ಮ ಜನ ಕಾನ್ಫಿಡೆನ್ಸ್ ಜಾಸ್ತಿ ರೀ, ಭಾಳ ಓದಿರಂಗಿಲ್ಲ. ನಾವೆಲ್ಲ ಅದ್ಭುತವಾಗಿ ಓದಿದಂಥವ್ರು, ಓದೇ ಇಲ್ಲ ಅಂದರೂ ಅಡ್ಡಿ ಇಲ್ಲ ನಮಗೆ. ಈಗ ಸಣ್ಣ ಸಣ್ಣ ಮಕ್ಕಳು 97-94, ಇಲ್ಲಿ ಲಾಸ್ಟ್ ಟೈಮ್ ಏನೋ ಸನ್ಮಾನ ಮಾಡಿದ್ರು, ಎಷ್ಟೋ ಭಾಳ ಜನ ಸ್ಕೋರ್ ಮಾಡಿದಂಥವ್ರಿಗೆ 99 ತೊಗೊಂತಾರೆ ರೀ ಮಕ್ಕಳು, 99 ತೊಗೊಂತಾರೆ ಮ್ಯಾಥಮೆಟಿಕ್ಸ್ನಾಗ. ನಮ್ಮ ಕಡೆ ಒಬ್ಬ 99 ತೊಗೊಂಡಿದ್ದ, 90 ತೊಗೊಂಡಿದ್ದ, 90% ಮಾಡ್ಯಾನ. ಮೂರು ದಡ್ಡ ಹುಡ್ರಾಗ ಅವ್ನು ಬೈಯಕತ್ತಿರ, ಲೇ ಹುಚ್ಚ, ನೀ 90 ತೊಗೊಂಡಿದ್ದಕ್ಕೆ 3 ಫೇಲ್ ಆಗಿವ್ ನಾವು, ನೀ ಸ್ವಲ್ಪ ಉದಾರ ಆಗಿದ್ದಂದ್ರೆ 30 ತೊಗೊಂಡು ನಾವು ಪಾಸ್ ಆಗ್ತಿದ್ದಿಲ್ಲ ಅಂದ್ರೆ, ನಾವು 90 ಬಿಟ್ಟಿದ್ವಿ, ನೀವು 30 ತೊಗೊಂಡು ಪಾಸ್ ಆಗ್ತಿದ್ವಿ ಅಂತ್ರಿ. ಮಕ್ಕಳನ್ನ ಬರೇ ಓದಿಸ್ತೀವಿ ನಾವು, ರ್ಯಾಂಕ್ ಬರ್ಬೇಕು, ನೀನು ಮೂಡುಬಿದ್ರೆ ಸೇರ್ಬೇಕು, ಸುರತ್ಕಲ್ ಸೇರ್ಬೇಕು, ಅದೇ ಕಲ್ಪನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಇಲ್ಲೇ ಆಸ್ಟ್ರೇಲಿಯಾ ಓಂಕಾರ ಸ್ವಾಮಿ ಇದ್ದಾರೆ, ಕೇಳ್ರಿ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಅವ್ರು ಆಸ್ಟ್ರೇಲಿಯಾ ಕರೆಸಿದ್ರೆ ನನ್ನ, ಇಲ್ಲ ಬೀಚಿ ಬಗ್ಗೆ ಮಾತಾಡ್ತೀನಿ, ಸಾಹಿತ್ಯದ ಬಗ್ಗೆ ಮಾತಾಡ್ತೀನಿ ಅಂತ ನನಗೆ ಕರೆಸಿದ್ರು. ಬರೇ ರ್ಯಾಂಕ್ ಬಂದವರು ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ ಮಾತ್ರ ಅಮೇರಿಕಕ್ಕೆ ಹೋಗೋದಿಲ್ಲ ಸ್ನೇಹಿತರೆ, ನನ್ನಂಥ ಕಲಾವಿದರು 9 ದೇಶಗಳನ್ನ ಸುತ್ತಬಲ್ಲರು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ನಿಮ್ಮ ಗಮನವನ್ನು ಸ್ವಲ್ಪ ಸಾಹಿತ್ಯ ಸಂಸ್ಕೃತಿ ಕಾವ್ಯದ ಕಡೆ ಗಮನ ಹರಿಸ್ರಿ ಸ್ನೇಹಿತರೆ. ಇಲ್ಲ ಅಂದರೆ ಜೀವನ ಬರೀ ಓದಿನ ಮ್ಯಾಗ ನಿಂತಿದೆ, ಮಾರ್ಕ್ಸಿನ ಮೇಲೆ ನಿಂತಿರ್ತ ತಿಳ್ಕೊಬೇಡ್ರಿ. ಯಾರನ್ನೇ ಕೇಳ್ರಿ, ಓದಬೇಕು, ಮಾರ್ಕ್ಸ್ ತೊಗೋಬೇಕು. ಕೆಲವ್ರು ಕೇಳ್ಬೇಕು, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರ್ತಾರೆ ಕಡೂರ್ನಾಗ. ಕೆಲವ್ರು ಕೇಳ್ರಿ, ಏನ್ರಿ ಗಿರಿಜಮ್ಮ ನಿಮ್ಮ ಮಗ ಬಂದೇ ಇಲ್ಲಲ್ಲ? ಅವನು ಹಾಗೆಲ್ಲ ಬರಲ್ಲ, ಈಸ್ ಎ ರ್ಯಾಂಕ್ ಸ್ಟೂಡೆಂಟ್, ಇವನು ಯಾವಾಗಲೂ ಮನೆಯಲ್ಲಿ ಓದ್ತಿರ್ತಾನೆ. ಖರೆ ಅವ್ನು ರ್ಯಾಂಕ್ ಸ್ಟೂಡೆಂಟ ರೀ, ಮನೆಗೆ ಹೋಗಿ ನೋಡ್ರಿ, ಅವನ 97% ತೊಗೊಂತಿರ್ತಾನೆ ಪ್ರತಿ ವರ್ಷ. ಆದ್ರೆ ಮಂದಿ ಜೊತೆ ಬರೀಲಾರ್ದಕ್ಕೆ, ಜನರನ್ನ ಮಾತಾಡ್ಸ್ಲಾರ್ದಕ್ಕೆ ಒಂಥರ ಉತ್ಸದಂಗೆ ಇರ್ತಾನೆ. ಹಿಂಗ್ ಅವ್ರು ರ್ಯಾಂಕ್ ಬಂದ್ರು ಭಾಳ ಮಂದಿ ಹಿಂಗಿರ್ತಾರ, ಯಾರ ಜೊತೆ ಬೇರೆ ಅದ ಫೇಲ್ ಕ್ಯಾಂಡಿಡೇಟ್ ಇರ್ತದೆ ಅವ್ರ ಮನೆಗೆ, ಯಾರು ನೋಡಿದ್ರೆ ಮತ್ತೆ ನೋಣ ಅಂತ ಹಿಂಗೆ ಮಾತಾಡಿಸ್ತಿರ್ತಾನ. ಗೋಣ ಮೇಲೆ ಎದಿ ಸಟಿಸಿ ಮಾತಾಡಿಸಿ, ಆದ್ರೆ ಅವ ರ್ಯಾಂಕ್ ಸ್ಟೂಡೆಂಟ್. ನಮ್ಮ ಲೀಡ್ರ್ಗಳನ್ನ ನೋಡ್ರಿ ನೀವು, ನಮ್ಮ ಲೀಡ್ರ್ ಯಾರು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಎಲ್ಲರೂ ಹಿಂಗೆ ನಿಂದ್ರವ್ರ. ಯಾಕೆ ಆರ್ಡಿನರಿ ಇದ್ರೆ ನಾಯಕತ್ವ ಗುಣಗಳು ಬರ್ತಾವ್ರಿ, ಜನರ ಜೊತೆ ಬರ್ತಾರೆ ನಾಯಕತ್ವ ಗುಣ ಬರ್ತಾವ, ಒಳಗೆ ಕುಂತು ಓದಿದ್ರೆ ಬರಂಗಿಲ್ಲ. ಅದನ್ನೇ ಹಳೆಯ ಗಾದಿ ಮಾತು ಹೇಳ್ತದೆ, ಏನು ಕ್ವಾಣಿ ಕೂಸು ಕೊಳಿತು, ಬೀದಿ ಕೂಸು ಬೆಳೀತು. ಎಂಥ ಮಾತು, ಇವತ್ತಿಷ್ಟು ಜನ ತಾಯಿಯಂದರು ಇಲ್ಲಿ ಸೇರೀರಿ ಅಂದ್ರೆ ಇದೊಂದು ದೊಡ್ಡ ಐತಿಹಾಸಿಕ ದಾಖಲೆ. ಯಾಕಂದ್ರೆ ಎಲ್ಲ ಗಂಡು ಸೃಷ್ಟಿನಾಗ ಹೊರಗೆ ಇರ್ತೀವ್ರಿ ನಾವು, ಹೆಣ್ಮಕ್ಳದ್ದು ರೆಕಾರ್ಡ್ ತ್ಯಾಗ ದೊಡ್ಡದಮ್ಮ ನಿಮ್ಮದು, ಟಿವಿ ಬಿಟ್ಟು ಬಂದಾರ ಅವರು, ಎಂತೆಂಥ ಸೀರಿಯಲ್ಗಳು ಬಿಟ್ಟು ಬಂದಾರ, ಭಾಳ ದೊಡ್ಡ ತ್ಯಾಗ ಐತ್ರಿ ಅವ್ರದ್ದು. ಸಾಮಾನ್ಯ ತ್ಯಾಗಿಲ್ಲ, ಮುಗಿಲಾರ್ದಂಥ ಸೀರಿಯಲ್ಗಳಿಗೆ ಮುಕ್ತಾಯ ಹಾಡಿ ಬಂದಾರ ಅವರು. ಮುಗಿಯದೆಲ್ಲವೂ ಸೀರಿಯಲ್, ಅಂತಂಥ ಸೀರಿಯಲ್ ಅದಾವ್ರಿ. ಮನೆಯೊಂದು 3 ಬಾಗಿಲಂತ ಕೇಳಿರ, ಒಂದು ಬಾಗಿಲಿದ್ರೆ ಕಳ್ಳರ ಕಾಕರಿಂದ ಉಳಿಸ್ಕೊಳ್ಳೋದು ಕಷ್ಟ ಐತೆ ಬೆಂಗಳೂರಾಗ. ಇನ್ನು ಒಂದೊಂದು ಮನೆಗೆ 3 ಬಾಗಿಲಿದ್ರೆ ಬಿಟ್ಟಾರ ಕಳ್ಳರ, ಯಾವ ಭಾಗದಾಗ ಯಾರು ಬರ್ತಾವೆ, ಮತ್ತೆ 3 ಲಗ್ನ ಮಾಡ್ಕೋಬೇಕಾಗತ್ತೆ, ಒಂದೊಂದು ಬಾಗಿಲಿಗೆ ಒಬ್ಬೊಬ್ಬ ಗಂಡ ನಿಂದ್ರಿಸ್ಬೇಕಾಗತ್ತೆ ಅವ್ರು. ಮನೆಯೊಂದು 3 ಬಾಗಿಲು, ಮುತ್ತಿನ ತೋರಣ, ಮಾವಿನ ಎಲೆ ಸಿಗಂಗಿಲ್ಲ ತೋರಣ ಕಟ್ಟಾಕ, ಮುತ್ತಿನ ತೋರಣ. ಮತ್ತಿನ್ನೊಂದು ಏನು ಧಾರವೆಗಳಮ್ಮ, ಹಂಚು ಕಂಚು ಬೆಂಚು ಏನೇನೋ ಹೆಸರು ಬರಾಕತ್ತೇವ. ಒಂದೊಂದು ಡೈಲಾಗ್ ಒಂದೊಂದು ವಾರ ಎಳಿತಾರ್ರಿ, ಎಳದ ಚೂಯಿಂಗಮ್ಮ ಅದಂಗೆ ಅವು ಸೀರಿಯಲ್. ಅದೊಂದು ಕಾದಂಬರಿ ಅಂತ ಒಂದು ಸೀರಿಯಲ್ ಇತ್ತು ನೋಡ್ರಿ ನೀವು, ಮನೆ ಮನೆ ಮುಗಿತದು.
ನಾನು 3 ತಿಂಗಳು ಕೂಸಿದ್ದಾಗ ಶುರುವಾಗಿತ್ತಿರ ಅದು. ಈಗ ಒಂದು ಧಾರಾವಾಹಿ ನಡೆದೈತೆ, ಫೇಮಸ್ ಧಾರಾವಾಹಿ, ಭಾಳ ಚಂದ ಐತೆ, ನಾನು ಜೋಕಿ ಹೇಳ್ತೀನಿ. ಮುಕ್ತ. ಹೋದ ವರ್ಷ ಏನಿತ್ತದು? ಮುಕ್ತ. ಈ ವರ್ಷ ಏನಾಗೈತದು? ಮುಕ್ತ. ಮುಕ್ತ ಅಂದರೆ ಸೇಮ್ ಸ್ಟೋರಿ, ಎರಡನೇ ವರ್ಷ ರನ್ನಿಂಗ್ ಅಂತ. ಮುಂದಿನ ವರ್ಷ ಅದೇ ಇರ್ತೈತ್ರಿ, ಮತ್ತೆ ಅವಾಗ ಮುಕ್ತ ಮುಕ್ತ ಮುಕ್ತ. 3ನೇ ವರ್ಷ ರನ್ನಿಂಗ್, 4ನೇ ವರ್ಷಕ್ಕೆ ಮುಕ್ತ 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 ಮುಕ್ತ. ಒಂದು 10 ವರ್ಷ ಆದಮೇಲೆ ವಿಶಾಲಕ್ಷ್ಮಣವ್ರ ಯಾವ ಸೀರಿಯಲ್ ನೋಡಕತ್ತೀರಿ? ಮುಕ್ತ 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 ಮುಕ್ತ. ಯಾಕೆ ಮನೆಗೆ ಹೋಗ್ಬಿಟ್ಟಿರ್ತ? ಏನು ಧಾರಾವಾಹಿ ರೀ ಅವು? ಒಂದ ಡೈಲಾಗು ಎರಡೆರಡು ವಾರ, ಮೂರು ವಾರ, ಒಂದು ಫೈಲ್ ತೆಗೆ ಸೀನ್ ಒಂದು ವಾರ ತೋರಿಸ್ತಾರೆ. ಅಮ್ಮ ಒಳಗೆ ಬರಲ್ಲ ಅಂತ ಮಗ ಕೇಳ್ತಾನೆ, ಇದು ಎಷ್ಟೊತ್ತು ಬೇಕು? ಇಲ್ಲ ಬಾ ಅನ್ಬೇಕಲ್ಲ, ಬೇಡ ನಮಗೆ ತಾಯಿಯಾದಾಕಿ. ಒಂದು ವಾರ ರೀ, ಅಮ್ಮ ಒಳಗೆ ಬರಲ್ಲ. ಒಳಗೆ ಬರಲಿ ಅಂತ ಯಾಕೆ ಕೇಳ್ತಿಕ್ಕಂದ? ಇದು ನಿಂದೇ ಮನೆ. ಹಂಗಲ್ಲಮ್ಮ, ಕೇಳಬೇಕಲ್ಲ, ನೀನು ಈ ಮನೆಗೆ ಯಜಮಾನಿ. ಇಲ್ಲ ಕಂದ, ಈ ಮನೆಗೆ ನೀನು ಯಜಮಾನ. ತಲೆ ಕೆಟ್ಟು ಒಳಗೆ ಹೋಗಿಲ್ಲಲೇ ಅಂತ ನಾವ ದಬ್ಬಕ್ರೆ ಅವನ್ನ. ಇಲ್ಲ ರಿಮೋಟ್ ತೊಗೊಂಡು ಜನರಲ್ ಚೇಂಜ್ ಮಾಡ್ಬೇಕು. ಏನು ಧಾರಾವಾಹಿ ತಾಯಿ ಅಂದ್ರೆ ಹಾ? ಅಂಥ ಧಾರಾವಾಹಿಗಳನ್ನ ಕುಂತು ಕುಂತು ನೋಡ, ನೀವ ಗಟ್ಟಿಯವ. ಹಾ, ಹೆಣ್ಮಕ್ಕಳೇ ನೋಡಬೇಕು ಸ್ನೇಹಿತರೆ ಧಾರಾವಾಹಿಗಳನ್ನ. ಯಾಕೆ? ಅವರು ಸಹನಾಶೀಲರು, ಭೂಮಿ ತಾಯಿಯಷ್ಟು ಸಹನೆ ಉಳ್ಳವರು. ಮತ್ತು ಅಂಥ ಸೀರಿಯಲ್ಗಳನ್ನ ಕುಂತು ಕುಂತು ನೋಡಿ ನೋಡಿ ಭೂಮಿ ತಾಯಿಯಷ್ಟೇ ತೂಕವುಳ್ಳವರು ಕೂಡ. ಸುಮ್ಮನೆ ದಪ್ಪಾಗಕ್ಕೆ ಅವ್ರದ್ದೇನು ತಪ್ಪಿಲ್ಲರಿ, ಸೀರಿಯಲ್ ಮಾಡ್ತಾವ ಅವ್ರನ್ನ ದಪ್ಪ. 6ರಿಂದ 10 ಗಂಟೆ ಮಟ್ಟ ಕುಂದಿರ್ತಾರೆ ಸೀರಿಯಲ್ ಮುಂದೆ ಅವರು. ಅವ್ರನ್ನ 10 ಗಂಟೆ ಮಟ್ಟ ಎಬ್ಸಾಕ ನಮಗೆ ಹಕ್ಕಿಲ್ಲರಿ. ಹಿಂಗೆ ಕುಂತು ಕುಂತು ಅವ್ರು ಹಾನಿಮರಿ ಆಗ್ತಾರೆ. ನಾವು 10 ಗಂಟೆ ಮಟ್ಟ ಗಲ್ಲಿ ಗಲ್ಲಿ ಬೀದಿ ಬೀದಿ ಸುತ್ತಿ ಮುದೋಳು ನಾಯಿ ಆದಂಗೆ ನಾವಾಗಿ. ಏನದ ಅವ್ರಿ, ನನಗೆ ಭಾಳ ಆಶ್ಚರ್ಯ ಆಗೋದು ಏನಂದ್ರೆ, ನಮ್ಮ ಪುಟ್ಟಣ್ಣ ಕಣಗಾಲ್, ಹುಣಸೂರು ಕೃಷ್ಣಮೂರ್ತಿ, ಬಿ ಆರ್ ಪಂತನಂತ ನಿರ್ದೇಶಕರು ಇಷ್ಟಿಷ್ಟು ದಪ್ಪ ಐತಿಹಾಸಿಕ ಪೌರಾಣಿಕ ಗ್ರಂಥಗಳನ್ನು 2 ತಾಸಿನ ಸಿನಿಮಾ ಮಾಡಿ ನಮಗೆ ಕೊಟ್ಟರು. ಎಂಥ ಸಿನಿಮಾ ರೀ? ಸತ್ಯ ಹರಿಶ್ಚಂದ್ರ, ಮಯೂರ, ಬಬ್ರುವಾಹನ, ಶ್ರೀನಿವಾಸ ಕಲ್ಯಾಣ, ಯಾವ ನೋಡ್ತೀರಿ? ಶ್ರೀಕೃಷ್ಣ ದೇವರಾಯ. 2 ತಾಸಿನಾಗ್ರಿ ಇಷ್ಟಿಷ್ಟು ದಪ್ಪ ಗ್ರಂಥನ, ವಿಜಯನಗರ ಸಾಮ್ರಾಜ್ಯವನ್ನು 2 ತಾಸಿನಾಗ ತೋರಿಸಿಬಿಟ್ರು ಬಿ ಆರ್ ಪಂತಲು ಶ್ರೀಕೃಷ್ಣ ದೇವರಾಯ ಸಿನಿಮಾದ ಮುಖಾಂತರ. ಎಷ್ಟು ಚಂದ ಸ್ಕ್ರಿಪ್ಟ್ ಮಾಡ್ತಿದ್ರು, ಎಷ್ಟು ಚಂದ ಪ್ರೆಸೆಂಟ್ ಮಾಡ್ತಿದ್ರು. ಇವತ್ತೇನೈತ್ರಿ? ಏನೇನು ಸ್ಟೋರಿನೇ ಇಲ್ಲ. ಮೊನ್ನೊಂದು ಸಿನಿಮಾಕ್ಕೆ ಹೋಗಿನ್ರಿ, ಏನ್ರಿ ಈ ಸ್ಟೋರಿ ತಿಳಿಯವಲ್ತು ಅಂದ್ಯಾನ. ಇದು ತಿಳಿಬೇಕಂದ್ರೆ 3 ವರ್ಷದೊಂದು ಇವ್ರದ್ದು ಏನೋ ಸಿನಿಮಾ ಬಂದಿತ್ತು, ಅದನ್ನು ನೋಡ್ಬೇಕಾಗಿತ್ತು ನೀವಂದ್ರು. ಅದನ್ನು ನೋಡಿದ್ರೆ ಇದು ತಿಳಿತಂತ್ರಿ, ಮತ್ತು ಇದನ್ನು ನೋಡೋಕೆ ಇನ್ಯಾವಾಗ ನೋಡ್ಬೇಕಾಗಿತ್ತು ಅಂತ ಗೊತ್ತಾಗೋದಿಲ್ಲ ನನಗೆ. ಸ್ಕ್ರಿಪ್ಟ್ ಮಾಡೋಕ್ಕೆ ಬರೋಂಗಿಲ್ಲ, ತಕ್ಷಣ ಹೇಳಕ್ಕೆ ಬರೋಂಗಿಲ್ಲ. ಅದರ ಚಿಹ್ನೆಯೇ ಇವತ್ತಿನ ಸೀರಿಯಲ್ಗಳ ಸ್ನೇಹಿತರೆ. ಏನು ಸೀರಿಯಲ್? ಈ ಕಡೆ 4 ಜನ, ಈ ಕಡೆ 4 ಜನ ನಡಕ್ಕೆ ಹುಡುಗಿ, ಬರೀ ಅವ್ರನ್ನ ತೋರಿಸಿದ್ರಿ ಒಂದು 10-15 ನಿಮಿಷ. ಅದರ ಒಬ್ಬಕ್ಕೊಂದು ಡೈಲಾಗ್ ಆಡ್ತು ನಡಿಗೆ ಹುಡುಗಿ, ಅಮ್ಮ ನಾನು ಗಂಡನ ಮನೆಗೆ ಹೋಗ್ತೀನಿ. ಇಷ್ಟ? ಇದೇನು ಆಶ್ಚರ್ಯ ಐತ್ರಿ? ಗಂಡನ ಮನೆಗೆ ಹೋಗ್ತೀನಿ, ಇಷ್ಟೊಂದಕ್ಕೆ ಅಷ್ಟೊತ್ತು ತೋರಿಸಿದ್ರೆ ಅವ್ರನ್ನ. ಲಗ್ನ ಆಗಲ್ಲ ಹುಡುಗಿಯರು ಗಂಡನ ಮನೆಗೆ ಹೋಗೋದ ತಪ್ಪನ್ನು ತಿಳ್ಕೊಂಡ್ಬಿಡ್ತಾರೆ ರೀ. ಅಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥ ಸೀರಿಯಲ್ಗಳನ್ನ ನೋಡೋದಕ್ಕಿಂತ ಆ ಬಿಡುವಿನ ಸಮಯದಲ್ಲಿ ನೀವು ಸಾಹಿತ್ಯವನ್ನು ಓದಿದ್ರೆ ನಿಮ್ಮ ವ್ಯಕ್ತಿತ್ವ ವಿಕಾಸ ಹೆಂಗಾಗ್ತಾನೆ ಅದಕ್ಕೆ ನೀವೇ ಸಾಕ್ಷಿ ಆಗ್ತೀರಿ. ಸರ್, ದಯವಿಟ್ಟು ಸಾಹಿತ್ಯವನ್ನು ಓದ್ರಿ, ಕಾವ್ಯವನ್ನು ಓದ್ರಿ, ಭೈರಪ್ಪನ ಓದ್ರಿ, ಕಾರಂತನ ಓದ್ರಿ, ಬೇಂದ್ರೆಯನ್ನು ಓದ್ರಿ. ಓದು ಮನುಷ್ಯನನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಒಯ್ತದೆ. ನಾನು ಕೇವಲ ಬೀಚಿಯನ್ನು ಓದಿ 9 ದೇಶಗಳನ್ನ ನೋಡಿದೆ ಅಂದರೆ ಓದಿಗಿರ್ತಕ್ಕಂಥ ಶಕ್ತಿ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಅದಕ್ಕೆ ಓದು ಸಾಹಿತ್ಯಿಕ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ. ಇವತ್ತಿಷ್ಟು ಜನ ಸೇರಿರೋದು ಮಾತುಗಳನ್ನು ಕೇಳೋದಕ್ಕೆ, ನಡ ನೋಡೋ ನೃತ್ಯಗಳಿದೆ ಆ ಮಾತು ಬೇರೆ, ಅದು ಮಾತುಗಳನ್ನ ಕೇಳೋದಕ್ಕೆ ಯಾಕೆ ಕಾದು ಕೂಡ್ತೀರಿ ಅಂದರೆ ಸಾಹಿತ್ಯ ಇರ್ತದೆ ಮಾತಿನಲ್ಲಿ. ಮಾತು ನಿಂತು ಕುಂತು ಕೇಳಬೇಕಂದ್ರೆ ಸಣ್ಣ ಮಾತಲ್ಲ ಸ್ನೇಹಿತರೆ. ಈಗಿನ ಶಾಲೆಗಳಲ್ಲಿ ಎಲ್ಲ ಮಿನಿಸ್ಟರ್ಗಳು ಮಾತಾಡಿ ಹೋದರು. ಶಿಕ್ಷಣ ಪದ್ಧತಿಯಲ್ಲಿ ಬರೀ ಮಾರ್ಕ್ಸ್ ತೊಗೊಳೋದಕ್ಕೆ ಮಾತ್ರ ಶಿಕ್ಷಣ ಆಗಿದೆ ಇವತ್ತು. ಜ್ಞಾನ ಇಲ್ಲರಿ. ಬರೀ ಕಾಸ್ಟ್ಲಿ ಕಾನ್ವೆಂಟಿಗೆ ಸೇರಿಸೋದು ಮಕ್ಕಳನ್ನ, ದೊಡ್ಡ ದೊಡ್ಡ ಫೀಸ್ ಕಟ್ಟೋದು. ನೋಡ್ಬೇಕು, ನಮ್ಮ ಕಾಲಕ್ಕೆ 5 ವರ್ಷ 6 ತಿಂಗಳಿಗೆ ಅಡ್ಮಿಷನ್ ರೀ ಶಾಲೆ. ನಾವು ತಪ್ಪಿಸಿಕೊಂಡು 7 ವರ್ಷಕ್ಕೆ ಹೋಗ್ತಿದ್ವಿ. ಈಗೇನ್ರಿ, 2.5 ವರ್ಷ ಪಾಪ ಕೂಸಿಗೆ ಬೇಬಿ ಶೂಟಿಂಗ್ ಅಂತದ್ದು ಇಷ್ಟಿರ್ತೈತೆ ಆ ಹುಡುಗ. ಅದಕ್ಕೆ ಇಟ್ಟು ಚಡ್ಡಿ, ಇಟ್ಟು ಅಂಗಿ, ಅದನ್ನ ಅವು ಇಸ್ತ್ರಿ ತಿಕ್ತಾಳೆ. ಮುಂಜಾನೆ 5ಕ್ಕೆ ಅದು ಇಸ್ತ್ರಿ ತಿಕ್ಕಿ ಅದನ್ನು ಹಾಕಿ ಟೈ ಬಿಗಿತಾಳ್ರಿ ಅಂತ. ಮುಂಜಾನೆ 5ವರೆಗೆ ರೆಡಿ ಮಾಡ್ತಾಳ್ರಿ ಅದನ್ನು. 6ವರೆಗೆ ರೆಡಿ ಆಗ್ಬೇಕು ಆ ಹುಡುಗ. ಅದಕ್ಕೆ 4 ಪೆನ್ನು, 5 ಪೆನ್ಸಿಲು, 9 ಕಾಪಿ, 11 ವಿಷಯ. 2 ವರ್ಷದ ಹುಡುಗ, 11 ಸಬ್ಜೆಕ್ಟ್ರಿ ಆ ಹುಡುಗ. 2 ವರ್ಷದ ಹುಡುಗ, ಏಸು ನೋಟ್ಬುಕ್ಕ, ಏಸು ಪೆನ್ಸಿಲ್ ಅವು. ಗಾಬರಿ ಆಗ್ಬೇಕು ಅವ್ರ ಅಪ್ಪ ನೋಡಿ. 2 ವರ್ಷದ ಹುಡುಗ್ರಿ. ನಾವು PUC ಮಟ್ಟ ಒಂದ ನೋಟ್ಬುಕ್ನಾಗ ದಬ್ಬಿ ನೋಡ್ರಿ ಕಾಲ. ಒಂದ ಸೀಸ್ ಕಡ್ಡಿ, ಒಂದ ನೋಟ್ಬುಕ್ ಮ್ಯಾಗ.
ನಮ್ಮ ಸಾಲಿಗೆ ಯೂನಿಫಾರ್ಮ್ ಅಲ್ಲ ರೀ, ಅಸಲು ಚಡ್ಡಿನ ಇದ್ದಿಲ್ಲ ನಮಗೆ. 2 ವರ್ಷ ಹುಡುಗ ಯೂನಿಫಾರ್ಮ್ ನೋಡಿ ಗಾಬರಿ ಆಗಿಬಿಟ್ಟೆ ನಾನು. ಎಷ್ಟು ಈಟ ಚಡ್ಡಿ ಐತೆ, ಈಟ ಹಿಂಗೆ ಐತೆ, ಎಷ್ಟು ಚಂದ. 5 ಗಂಟೆಗೆ ಅವರವ್ವ ಹುಡುಗನ ಎಬ್ಬಿಸಿ ರೆಡಿ ಮಾಡಿ, ಆ ಹುಡುಗನ 1 ತಾಸು ರೆಡಿ ಮಾಡಿ ತಾನು 1/2 ತಾಸು ರೆಡಿ ಆಗ್ತಾಳೆ ರೀ. ಸ್ಕೂಲ್ ಬಸ್ಸಿಗೆ ಬಿಡೋಕೆ ಹೋಗ್ಬೇಕಲ್ಲ ಹುಡುಗನ, ಅಂಥ ಮುಂಜಾನೆ 6 ಗಂಟೆಕನ ಮೇಕಪ್ ಮಾಡ್ಕೊತಾಳೆ ರೀ. ಮೇಕಪ್ ಮಾಡಿಕೊಂಡು ಮುಂಗುರು ಹಾಕ್ಕೊಂತಾಳೆ ಮುಂದೆ, ಹಿಂಗೆ ಲಿಪ್ಸ್ಟಿಕ್ ಮರೆಯಂಗಿಲ್ಲ, ಲಿಪ್ಸ್ಟಿಕ್ ಹಚ್ಕೊಂಡು ಸೀರೆ ಚೇಂಜ್ ಮಾಡೋಕೆ ಟೈಮ್ ಉಳಿಯಂಗಿಲ್ಲ. ನೈಟಿ ಮ್ಯಾಗ ಒಂದು ಟವಲ್ ಹಾಕ್ಕೊಂಡು ಆ ಹುಡುಗನ ಕೈ ಹಿಡ್ಕೊಂಡು ಸ್ಕೂಲ್ ಬಸ್ಸಿಗೆ ಬಿಡಾಕೊಂಡು. ಅದಕ್ಕೆ ಯಾವ ನೈಟಿ ಅಂತ ಹೆಸರಿಟ್ಟನ ಗೊತ್ತಿಲ್ಲ, ಅದಕ್ಕೆ ಡೈಟಿ ಅಂತ ಹೆಸರಿಡ್ಬೇಕಾಗಿತ್ತು. ಅದು ಡೇದಾಗ ಜಾಸ್ತಿ ಹಾಕೊಂತ ಸ್ಕೂಲ್ ಬಸ್ ಬರೋದು ಅವತ್ತು ಪಂಕ್ಚರ್ ಆಗಿ 1 ತಾಸು ಲೇಟ್ ಆಗಿಬಿಡ್ತೀರಿ, ಬಿಸಿಲು ಏರಿಬಿಡ್ತೀವಿ. ಫೆಬ್ರವರಿ ತಿಂಗಳ ಮೇಕಪ್ ಎಲ್ಲ ಇಳಿದು ತಾಕಿದ್ರು, ಬರೇ ತುಟಿ ಕೆಂಪು ಒಂದು ಉಳಿತೀರಿ. ದೂರದಿಂದ ನೋಡೋರಿಗೆ ಆಕೆ ಹೆಗ್ಗಣ ತಿಂದು ಬೇಕ ಕಂಡಂಗೆ ಕಾಣಕತ್ಬಿಟ್ಟು. ಆ ಬಸ್ ಬಂದ ಮೇಲೆ ಆ ಬಸ್ನಾಗ ಆ ಹುಡುಗನ ಹಚ್ಚಿ ಟಾಟ ಟಾಟ ಟ ಬಸ್ ಹೋಗಿ 1/2 ತಾಸು ಆಗೈತ್ರಿ, ಇನ್ನೂ ಟಾಟ ಮಾಡಕತ್ತೇಳ. ಯಾಕಂದ್ರೆ ಸುತ್ತ ಅಪಾರ್ಟ್ಮೆಂಟ್ನವ್ರು ನೋಡ್ಬೇಕಲ್ಲ, ಓ ಮಗುನ ಆ ಸ್ಕೂಲ್ಗೆ ಹಾಕಿದ್ದೀರಾ, ತುಂಬ ಕಾಸ್ಟ್ಲಿ ಅಲ್ವಾ? ಓ ತುಂಬ ಕಾಸ್ಟ್ಲಿ, ನಾನು 3 ತಿಂಗಳು ಪ್ರೆಗ್ನೆಂಟ್ ಇರುವಾಗಲೇ ಅಡ್ಮಿಷನ್ ಮಾಡಿಸಿದ್ವಿ ಗೊತ್ತಾ. ಎಂತ ಸಾಲಿ ಬಂದವಯಪ್ಪ, ಈಗ ನಮ್ಮನ್ನು ಬೈದು ಅಂದು ಮಾಸ್ತರ್ ಕರೆಯಕ್ಕೆ ಬರ್ತಿದ್ದೀನಿ ನಮ್ಮನ್ನು ಸಾಲಿಗೆ. ನಡ್ರಪ್ಪ ಪ್ರಣೇಶ ಸಾಲಿ ಆದ್ರೆ ಬರ್ತೀವಿ ನೋಡ್ರಿ ಅಂತಿದ್ದೀವಿ ನಾವು ಮಾಸ್ಟರ್ಗೆ. ಅಂಥ ಸಾಲಿ ನಮ್ಮವು ಈಗೇನು 2 ವರ್ಷಕ್ಕೆ ಶಾಲೆ, ಅಲ್ಲಿ ಹೋಗಿ ಏನು ಕಲಿತ ಹುಡುಗರು? ಪ್ರಪಂಚ ಇಲ್ಲ, ಆಡಂಗಿಲ್ಲ, ಬುಗುರಿ ಆಟ ಗೊತ್ತಿಲ್ಲ, ಕಬಡ್ಡಿ ಗೊತ್ತಿಲ್ಲ, ಖೋಖೋ ಗೊತ್ತಿಲ್ಲ, ಮಣ್ಣೇ ಆಗಂಗಿಲ್ಲ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು. ತಾಯಿ ಜನಪದ ಹಾಡು ಕೇಳಿರಲಿ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ಮೋರೆಯ ತೊಳೆದೇನು, ತಿಳಿನೀರ ತಕ್ಕೊಂಡು, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಅಂತ ಹಾಡ್ತೀನಿ. ಈಗ ಆಡ ಬೇಡ ನನ್ನ ಕಂದ, ಜೀನ್ಸ್ ಪ್ಯಾಂಟು ಹಾಕೀನಿ, ಟೀ ಶರ್ಟು ಹಾಕೀನಿ, ಧೂಳ ಮಾಡಿಕೊಂಡು ಬಂದ್ರೆ ಕಾಲು ಮುರಿದೇನಾ ಅಂತ. ಈಗ ಆಡಾಕ ಬಿಡಂಗಿಲ್ಲ ಹುಡುಗ, ಹುಡುಗರು ಮೊದಲಂಗೆ ಆಡ್ತಾರ ನೋಡ್ರಿ. ಈಗ ಮಠದ ಅಂಗಳದಾಗ ಅವಾಗ ಎಷ್ಟು ಆಡ್ತಿದ್ವಿ ನಾವು, ಚಾವಡಿ ಅಂಗಳದಾಗ ಎಷ್ಟು ಆಡ್ತಿದ್ವಿ, ಕಬಡ್ಡಿ ಅಂತಿತ್ತು, ಲಗೋರಿ ಅಂತಿತ್ತು, ಖೋಖೋ ಅಂತಿತ್ತು. ಈಗಿನ ಹುಡುಗರಿಗೆ ಗೊತ್ತಿಲ್ಲ ರೀ, ಎಲ್ಲ ಬರೀ ಕ್ರಿಕೆಟ್ ಒಂದೇ ಆಟ ಆಗಿಬಿಟ್ಟತಿವ, ಬರೀ ಕ್ರಿಕೆಟ್ ಕ್ರಿಕೆಟ್. ಇಲ್ಲಾಂದ್ರೆ WWF ಇಟ್ಟಿರ್ತಾವ ಹುಡುಗನ ರೊಟ್ಟಿ, WWF ನೋಡ್ತಿರ್ತಾ ಹುಡುಗ ಹೋಗಿ ಯಾಕೆ ಒತ್ತ ಇಲ್ಲಿ ಕುಂತಲೆ. ಏನು WWF ನೋಡ್ತಾರ ಹುಡುಗರು ಆಟವನ್ನು? ಭಾಳ ಆಶ್ಚರ್ಯ ಆಗ್ತದೆ ಈ ಹುಡುಗನ ಬದಲಾವಣೆ ನೋಡಿದ್ರೆ. ನಮ್ಮ ಕಾಲಕ್ಕೆ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಶಾಲೆ ಅಂದರೆ ನಮಗದೊಂದು ಗೆಳೆಯರನ್ನ ಪರಿಚಯ ಮಾಡಿಕೊಳ್ಳುವಂಥ ತಾಣ, ಶಿಕ್ಷೆ ತಾಣ ಅಲ್ಲ. ಶಾಲೆಗೆ ಕರ್ಕೊಂಡು ಹೋದ್ರೆ ಅಳ್ತದ ಅಳ್ತಾರೆ ಈಗ ಹುಡುಗರು ಶಾಲೆಗೆ ಹೋಗ್ಬೇಕಂದ್ರೆ. ಯಾಕಂದ್ರೆ ಶಾಲೆಯಾಗ ಬಿಗುವಿನ ವಾತಾವರಣ, ಹಿಂಗೆ ಕುಂದಿರ್ಬೇಕು, ಮೇಡಮ್ ಹೇಳಿದ್ದ ಮಾಡಬೇಕು. ಸರ್ವ ಸ್ವತಂತ್ರ ಶಾಲೆಗಳ ನಮ್ಮ, ನಾ ಹೇಳಿದೆ ಯೂನಿಫಾರ್ಮ್ ಅಲ್ಲರಿ. ನಮಗೆ ಅಸಲಿಗೆ ಚಡ್ಡಿನ ಇದ್ದಿಲ್ಲ ಶಾಲೆಗೆ ಹೋಗೋ ಮುಂದೆ, ಚಡ್ಡಿನ ಇಲ್ಲ 7ನೇ ಕ್ಲಾಸ್ವರೆಗೂ. ಯಾಕಂದ್ರೆ ಕಾಮನ್ನಲ್ಲಿ ಯಾರಿಗೂ ಚಡ್ಡಿದಿಲ್ಲ ರೀ ಆ ಊರಾಗ. ಈಗ ಒಬ್ಬವ ಯಾರಿಗಾರು ಇದ್ರೆ ನಮಗೆ ಚಡ್ಡಿ ಬೇಕು ಅಂತ ಅನಿಸ್ಬೇಕಾ? ಎಲ್ಲರೂ ಅಂಥವ್ರ ನೋಡ್ತಿದ್ದೇವೆ, ಅವನಿಗೆ ಚಡ್ಡಿಲ್ಲ, ಇವನಿಗೆ ಚಡ್ಡಿಲ್ಲ, ಹಾಂ ನನಗೂ ಇಲ್ಲ, ಓಕೆ. ಇದು ಯೂನಿಫಾರ್ಮಿಟಿ ನಮ್ಮದು. ಒಬ್ಬ ಇಂಜಿನಿಯರ್ ಮಗ ಚಡ್ಡಿ ಹಾಕ್ಕೊಂಬಂದ್ಬಿಟ್ಟ ಒಮ್ಮೆ, ಅವನು ಹೊರಗೆ ನಿಂದ್ರಿಸ್ಬಿಟ್ಟಿವಿ ನಾವು. ನಡಿ ಮನೆಗೆ ನಡಿ, ಯಾಕೆ ನಮ್ಮ ಪಕ್ಷದಾಗ ಪ್ರವೇಶ ಇಲ್ಲ ನಿನಗೆ, ಇಲ್ಲಿ ಬತ್ತಲೇ ಇರೋರಿಗೆ ಪ್ರವೇಶ. ನಡಿ ಬಟ್ಟೆ ಬಿಚ್ಚಿ ಬಾ. ಹಳೆ ಗಾದಿ ಮಾತು ಜ್ಞಾಪಕ ಆಗ್ಬೋದು ನಿಮಗೆಲ್ಲ. ಏನು ಬಟ್ಟೆ ಹಾಕಿಕೊಂಡವನ ಪ್ರಪಂಚದಲ್ಲಿ, ಬತ್ತಲೇ ಇರುವವನ ಪ್ರಪಂಚದಲ್ಲಿ ಬಟ್ಟೆ ಹಾಕಿಕೊಂಡವನೇ ಮಾನಗೇಡಿ. ಬತ್ತಲೇ ಇರೋರ ಪ್ರಪಂಚದೊಳಗೆ ಬಟ್ಟೆ ಹಾಕಿಕೊಂಡವನೇ ಮಾನಗೇಡಿ ಸ್ನೇಹಿತರೆ. ಇವತ್ತು ಅಣ್ಣ ಹಜಾರೆ ಅವ್ರು ನೋಡಿದ್ರೆ ನಮಗೆ ಭಾಳ ಕೆಟ್ಟ ಅನ್ನಿಸ್ತದೆ. ಪಾಪ ಆ ವಯಸ್ಸಿನಲ್ಲಿ ಆ ಹಿರಿಯ ಅಜ್ಜ 12 ದಿವಸ ಉಪವಾಸ ಕುಂದಿರ್ತಾರೆ. ಒಬ್ಬರು ರಾಜಕಾರಣಿಗಳು ನಾಯಕರು ಅವ್ರ ಜೊತೆಗೆ ಹೋಗಿ ಉಪವಾಸ ಕುಂತಾರಂದ್ರೆ ಇಲ್ಲ, ಎಲ್ಲರೂ ಉಂಡೋಗಿ ಆತನ ಮಾತಾಡ್ಸಾರ. ಎಷ್ಟನೇ ದಿವಸ ಅಣ್ಣ ಆಚಾರ್ಯ ಅವ್ರು ಇವತ್ತು? ಓ 12th ಡೇನಾ, ಓಕೆ ಕ್ಯಾರಿಯಾನ್ ಕ್ಯಾರಿಯಾನ್. ಆ ತೊಬ್ಬತ್ತನ ಪಾಪ ಕುಂತ ಎಲ್ಲರಿಗೆ ಕೈ ಮಾಡಿಕೆ. ಅದಕ್ಕೆ ಮೊನ್ನೆ ಒಂದು ಮೆಸೇಜ್ ಬಂದದ, ಎಷ್ಟು ಚಂದ ಬಂದದ. ಅಣ್ಣ ಹಜಾರ್ ಅವರು ಏನೂ ತಿನ್ನುವುದಿಲ್ಲ, ಏನೂ ಕುಡಿಯುವುದಿಲ್ಲ, ಆದರೂ ಬಿಲ್ ಕೇಳುತ್ತಾರೆ. ನೋಡ್ರಿ ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಅಣ್ಣ ಹಜಾರೆ ಅವರು ಏನೂ ತಿನ್ನುವುದಿಲ್ಲ, ಏನೂ ಕುಡಿಯುವುದಿಲ್ಲ, ಆದರೂ ಬಿಲ್ ಕೇಳುತ್ತಾರೆ. ತಿಂದ ಮ್ಯಾಗ ಕುಡಿದ ಮ್ಯಾಗ ನಾವು ಬಿಲ್ ಕೇಳ್ತೀವಿ ರೀ ಹೋಟೆಲ್ದಾಗ, ಹೌದಾ? ಆದರೆ ಅವ್ರು ಏನೂ ತಿನ್ನದ ಕುಡಿಯದೇನೆ ಬಿಲ್ ಕೇಳ್ತಾರಲ್ಲ, ಎಂಥ ಅದ್ಭುತವಾದಂಥ ಸಂದೇಶಯುಕ್ತವಾದಂಥ ಮೆಸೇಜ್. ಎಂತೆಂಥ ಚುಟುಕದವ್ರಿ ಅರ್ಜುನ. ಅವತ್ತು ಬಾಣದಿಂದನೇ ಸೇತುವೆ ಕಟ್ಟಿದ, ನೋಡಿದ್ರಿ ನೀವು? ಅರ್ಜುನ ಬಾಣ ಬಿಟ್ಟು ಸೇತುವೆಗಳನ್ನ ಕಟ್ಟಿದ. ನಮ್ಮ ಇಂಜಿನಿಯರ್ ಏನು ಕಮ್ಮಿ ಇಲ್ಲರಿ, ಬರೀ ಬಿಲ್ಲಿನ ಮ್ಯಾಗ ಸೇತುವೆ ಕಟ್ತಾರ. ಅವ ಬಾಣದಿಂದ ಕಟ್ಟಿದ ಇವರು ಈ ಬಿಲ್ ಅಲ್ರಿ, ಈ ಬಿಲ್ಗಳು ಬಿಲ್ನಾಗ ಸೇತುವೆ ಕಟ್ಟಿ ನಡೆದ್ಬಿಡ್ತಾರೆ. ನಾ ಯಾವಾಗಲೂ ಒಂದು ಹೇಳ್ತಿರ್ತೀನಿ, ನಮ್ಮ ರಾಜಕಾರಣಿಗಳು ಅಮೇರಿಕಕ್ಕೆ ಹೋದರು, ಒಬಾಮನ ಮನೆಗೆ ಹೋದರು, ಅಮೇರಿಕದ ಅಧ್ಯಕ್ಷನ ಮನೆಗೆ ಹೋದರು. ಅಮೇರಿಕ ಅಧ್ಯಕ್ಷನ ಮನೆ ನೋಡಿ ಆಶ್ಚರ್ಯ ಆಗಿಬಿಡ್ತು ನಮ್ಮ ರಾಜಕಾರಣಿಗಳಿಗೆ. ಎಂಥ ಮನೆ ರೀ ನಿಮ್ದು ಅಧ್ಯಕ್ಷರ,
ಹೆಂಗೆ ಕಟ್ಟಿಸಿದ್ರಿ ಅಂತ ಮನೆ ಅಧ್ಯಕ್ಷ ಹೊರ ಕರ್ಕೊಂಬಂದು ಒಂದು ಸೇತುವೆ ತೋರಿಸ್ತೆ ನೋಡಿ, ಆ ಸೇತುವೆ ಕಟ್ಟಿಸಿದೆ ನಾನು, ಅದರಲ್ಲಿ ಉಳಿದಿರ್ತಕ್ಕಂಥ ಕಮಿಷನ್ನಿಂದ ಈ ಮನೆ ಕಟ್ಟಿಸಿಕೊಂಡೆ. ವೆರಿ ಗುಡ್, ಭಾಳ ಸಂತೋಷ. ಮುಂದೆ 5 ವರ್ಷ ಆದಮೇಲೆ ಅಮೇರಿಕ ಅಧ್ಯಕ್ಷ ನಮ್ಮ ದೇಶಕ್ಕೆ ಬಂದ, ನಮ್ಮ ರಾಜಕಾರಣಿನ ಅವನು ಮನೆ ಕರ್ಕೊಂಬಂದು, ಮನೆ ನೋಡು ಆಶ್ಚರ್ಯ ಆಗಿಬಿಡ್ತು. ಅಮೇರಿಕ ಅಧ್ಯಕ್ಷರು, ಏನ್ರಿ ನಿಮ್ಮದು ಅದ್ಭುತ ಮನೆ ಐತಲ್ಲ, ಇದನ್ನೇ ಕಟ್ಟಿಸಿರಿ, ಬರ್ರಿ ಇಲ್ಲಿ. ಅಲ್ಲಿ ಸೇತುವೆ ಕಾಣತೈತೆ? ಇಲ್ಲರಿ, ಅಲ್ಲಿ ಸೇತುವೆ ಇಲ್ಲ, ಅದ ರೊಕ್ಕದಾಗ ಮನೆ ಕಟ್ಟಿಸ್ಕೊಂಡಿಲ್ಲ. ಅಲ್ಲಿ ಕಮಿಷನ್ ಮ್ಯಾಗ ಕಟ್ಟಿಸಿದ್ರ, ಇಲ್ಲ ಅದ್ರಾಗ ಕಟ್ಟಿಸ್ಬಿಟ್ಟಿರ್ತಾರ್ರಿ ನಮ್ಮಲ್ಲಿ. ಹೌದಾ? ಎಷ್ಟು ವ್ಯತ್ಯಾಸ ಐತೆ ಸ್ನೇಹಿತರೆ ಶಿಕ್ಷಣದಲ್ಲಿ. ಹಾ, ಈ ಒಂದು 10-15 ವರ್ಷದಿಂದ ದೇಶ ಪ್ರೇಮ ಅಂದ್ರೆ ಅರ್ಥಿತ್ತು, ದೇಶಭಕ್ತಿ ಅಂದ್ರೆ ಅರ್ಥಿತ್ತು, ಏನೇನು ಉಳಿಲಾರ್ದಂಗೆ ಆಗೈತೆ. ತಿಂದವನ ಸ್ಯಾಣೆ, ಹಿರಿದವನ ಸ್ಯಾಣ, ಹಾಳೂರಿಗೆ ಉಳಿದವನ ಗೌಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ ಸ್ನೇಹಿತರೆ. ಅದಕ್ಕೆ ನಮ್ಮೆಲ್ಲ ಸಾಹಿತಿಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ಭಾಷಣಕಾರರು ಹೇಳೋದೊಂದೇ, ಹೆಂಗಪ್ಪ ಈ ದೇಶನ ಉದ್ಧಾರ ಮಾಡೋದು ಅಂದ್ರೆ ನೋಡಿ ನಕ್ಕು ಬಿಡ್ಬೇಕಂತಷ್ಟು. ಇಲ್ಲಿಗೆ ಸತ್ತು ಹೋಗ್ತೀವಿ ನಾವು ದಿವಸ ಓದಾಕ್ ಕುಂತ್ರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನಿಮಗೆಲ್ಲ ಕೇಳಿರ್ಬೋದು. ಅವತ್ತು ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ ವಿಧಾನಸೌಧವನ್ನು ಹೆಂಗೆ ಕಟ್ಟಿಸಿದ್ರೆ ಆಗಿನ ಕಾಲಕ್ಕಂದ್ರೆ ಕಾರ್ಮಿಕರ ಕೊರತೆ ಬಿತ್ತು, ಕೂಲಿ ಆಳುಗಳ ಕೊರತೆ ಬಿತ್ತು. ಅವಾಗ ಅವ್ರು ಎಲ್ಲೆಲ್ಲಿಂದನೂ ಜನಸಂಖ್ಯೆ ಕಡಿಮೆ ಇತ್ತು, ಅವಾಗ ಕೂಲಿ ಆಳುಗಳು ಆ ಕಡೆ ಉತ್ತರ ಕರ್ನಾಟಕದಿಂದ ಬರ್ತಿರಲಿಲ್ಲ. ಹೀಗಾಗಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ 300 ಜನ ಕೈದಿಗಳನ್ನು ಬಳಸಿಕೊಂಡು ಅವರು ವಿಧಾನಸೌಧ ಕಟ್ಟಿಸಿದರು. ಅವರಿಗೆ ಕೂಲಿಯನ್ನು ಕೊಟ್ಟು 300 ಜನ ಕೈದಿಗಳ ಶ್ರಮ ಬೆವರು ಆ ವಿಧಾನಸೌಧದ ಕಟ್ಟಡದಲ್ಲಿದೆ ನೋಡ್ರಿ. ಆ 300 ಜನ ವಿಧಾನಸೌಧ ಕಟ್ಟಿದ್ದಕ್ಕೋ ಏನೋ, ಈಗ ವಿಧಾನಸೌಧದಾಗ ಇರೋರೆಲ್ಲ ಜೈಲಿಗೆ ಹೋಗಾಕತ್ತಾರೆ. ಹೌದಾ? ಕೈದಿಗಳಿಂದ ಕಟ್ಟಿಸ್ಬಿಟ್ರು ಅವರು, ಈಗ ಅದ ದಾರಿ ಎಲ್ಲ ಕಡೆಗೆ. ಅದು ಎಲ್ಲಿ ಹೋಗ್ಬೇಕ್ರಿ ಸಂಪರ್ಕ ಶ್ರದ್ಧಾ ಕೇಂದ್ರ? ಹಾ, ಎಂತೆಂಥ ಹಾಸ್ಯದೇ ಸ್ನೇಹಿತರೆ. ಅದಕ್ಕೆ ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಇದ್ರೆ ಮಾತ್ರ ನಾವು ವಿದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ. ಹಾ, ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತೀವಿ, ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ, ಮನೆಯಾಗ ಒತ್ತಡ ಬರೀ ಮಾರ್ಕ್ಸ್ ತಗೋ, 97 ಮಾಡೋ 98 ನೋಡಲ್ಲೇ ಬಗಲ ಮನೆ ಹುಡುಗರು ಎಷ್ಟು ಚಂದ ಸ್ಕೋರ್ ಮಾಡ್ಯಾರ. ಬರೀ ಪಕ್ಕದ ಮನೆ ಉದಾಹರಣೆಯನ್ನೇ ನಾವು ಕೊಡ್ತೀವಿ, ನಮ್ಮ ಮಕ್ಕಳ ಯೋಗ್ಯತೆ ಏನು ಗೊತ್ತಾಗಲ್ಲ. ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು, ಬರೀ ಇದೆ. ಅವ ಏನಾಗ್ತಾನಂತ ಯಾರೂ ಕೇಳಂಗಿಲ್ಲ. ಎಂದಾದರೂ ನಮ್ಮ ಮಕ್ಕಳು ನಾವು ಕೇಳಿವ ನೀನೇನಾಗ್ತೀಯಕ್ಕಂದಂತ ಕೇಳಿ ನೋಡ್ರಿ, ಬೇರೆಯೇ ಹೇಳ್ತಾವ ಮಕ್ಕಳು. ನಾವು ಕೇಳಲ್ಲ, ನಾವು ಮಕ್ಕಳಿಗೆ ಹೇಳೋದು ನಾವೇನು ಅಂದ್ಕೊಂಡಿವಿ. ಅದಕ್ಕೆ ಖಲೀಲ್ ಗಿಬ್ರಾನ್ ಒಂದು ಮಾತನ್ನು ಹೇಳ್ತಾನೆ, ನಿಮ್ಮ ಮಕ್ಕಳು ನಿಮ್ಮಿಂದ ಬಂದ ಬಾಣಗಳೇ ಹೊರತು ನೀವು ಬಿಡಬೇಕಾ ಬಾಣಗಳನ್ನು, ಅವು ಎಲ್ಲಿ ನಟುಕೊಂತವ ಅವುಕ್ಕೆ ಬಿಟ್ಟಿದ್ದು. ನಿಮ್ಮ ಬಿಲ್ಲಿನಿಂದ ಹೊರಟ ಬಾಣಗಳವಷ್ಟೇ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಿಮ್ಮಿಂದ ಹೊರಬಂದವುಗಳಷ್ಟೇ, ಅವುಗಳಿಗೆ ಅವ್ರದೇ ಆದಂಥ ಭವಿಷ್ಯ ಇದೆ. ಸಂಗೀತ ಸಾಹಿತ್ಯ ಕಾವ್ಯ ಓದಾರ್ದಕ್ಕೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗೈತೆ ರೀ. ಸಣ್ಣ ಸಣ್ಣ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂತವ ಮಕ್ಕಳು ನೋಡಿರೇನು. ಮೊನ್ನೆ ಮೇಷ್ಟ್ರು ಬೆಂಚ್ ಮೇಲೆ ಎದ್ದು ನಿಲ್ಲಿಸಿದ ಅಂಥೇಳಿ 7ನೇ ಕ್ಲಾಸಿನ ಒಂದು ಹುಡುಗಿ ಮನೆಗೆ ಬಂದು ಸೀಮೆಣ್ಣೆ ಸುರ್ಕೊಂಡು ಸತ್ತೋಗಿದ್ದಾಳೆ. ಮೇಷ್ಟ್ರಿಗೆ ಅಷ್ಟು ಹೊಕ್ಕಿಲ್ವ, ಎದ್ದು ನಿಲ್ಲಮ್ಮ ಅಂತ ಹೇಳೋ ಹೊಕ್ಕಿಲ್ವ, ಎಷ್ಟು ದುರ್ಬಲ ಆಗಿದೆ ಮಕ್ಕಳ ಮನಸ್ಸು. ನಮ್ಮ ಕಾಲಕ್ಕೆ ರೀ ಎದ್ದು ನಿಲ್ಲಲ್ಲರಿ, ಮೂಲೆಯಾಗ ಹಾಕಿ ಪೆಕ 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 ಒದಿತಿದ್ರು ನಮ್ಮನ್ನು. ನಮಗೇನೋ ಆಮ ಹೊರಗೆ ಬೋದು, ಅಬ್ಬಾ ಬಾಬಾ ಮೈಯೆಲ್ಲ ಸಡ್ಲಾತು ನೋಡಪ್ಪ, ಇವತ್ತು ಒದಿಸ್ಕೊಂಡಿವಿ ಮಾಸ್ತರ್ ಕಡೆಯಿಂದ ಆರಾಮಾದೀವಿ ನೋಡಿ. ಮಾಸ್ತರ್ ಹೋದ್ರೆ ಮೈ ಸಡ್ಲಾತಂತಿದ್ದೀವಿ ರೀ ನಾವು. ಈಗೇನ್ರಿ ಮಕ್ಕಳು ಎದ್ದು ನಿಲ್ಲೋ ಅನ್ನೋಂಗಿಲ್ಲ, ಹೋಮ್ವರ್ಕ್ ಮಾಡಿ ಏನು ಅನ್ನೋಂಗಿಲ್ಲ, ಮನೆಗೆ ಯಾಕೆ ಲೇಟ್ ಮಾಡಿ ಬಂದಿಂತ ತಂದೆ ತಾಯಿ ಕೇಳಂಗಿಲ್ಲ. ಪಟ್ನ ಹೋದ್ವೇನೆ ತಮ್ಮ ರೂಮ್ನಾಗ ತಾವು ನೇಣಕ್ಕಂಬಿಟ್ವೇನೆ. ದುರ್ಬಲ ಆಗಿಬಿಟ್ಟ ಮನಸ್ಸು. SSLC ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊತಾರೆ, ಅದೊಂದು ಫೇಲ. SSLC ಇರೋದ ಫೇಲ್ ಆಗೋದಕ್ಕೆ ನಾವು ನಾವು ಹಾ ರ್ಯಾಂಕ್ ಹುಡುಗ ಸಂತೋಷ್ ಅಂತ ಇಂಜಿನಿಯರ್ ಮಗ 96% ಮಾಡ್ಯಾನ್ರಿ ಸೈನ್ಸ್ನಾಗ, ಒಂದು ಮಾರ್ಕ್ಸ್ನಾಗ ಫೇಲ್ ಆಗಿಬಿಟ್ಟ. ಹೊಂಟುಬಿಟ್ಟ ಕೆರೆ ಕಡೆಗೆ, ನಾನು ಹಾರಿಕೊಂತೀನಿ ಕೆರೆ. ಅವನಿಂದ ನಮ್ಮ ಗೆಳೆಯ ಸಿದ್ಲಿಂಗ್ ಹೋದಲೇ ಹಾರಬಾಡ್ಬ, ಯಾಕೆ ಹಾರ್ತಿ? ನಾನು ಸಾಯ್ತೀನಿ ಒಂದೇ ವಿಷಯದಾಗ ಫೇಲ್ ಆಗಿಲ್ಲ. ಏ 96% ಮಾಡಿ ಮಗನ ನೀನು, ಬರೇ ಒಂದು ವಿಷಯದಾಗ ಒಂದು ಮಾರ್ಕ್ಸ್ನಾಗ ಫೇಲ್ ಆದಕ್ಕೆ ಆತ್ಮಹತ್ಯೆ ಮಾಡ್ಕೊತೀಯ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗ್ತಿ? ಸಾಯ್ತೀನಿ ನಾನು. ಸತ್ರ ಮತ್ತೆ ಹುಟ್ಟುತ್ತಿದ್ದಿ, ಮತ್ತು 1ನೇ ಕ್ಲಾಸಿಂದ LKGಯಿಂದ ಶುರು ಮಾಡ್ಬೇಕಾಗತ್ತೆ. ಅದನ್ನು ಯೋಚನೆ ಮಾಡಿ ನೀನು, ಸತ್ತು ಮತ್ತೆ LKGಯಿಂದ ಶುರು ಮಾಡಿ ಮತ್ತೆ SSLC ಬರೋವ ನೀನು. ಒಂದು ಹೋಗೈತೆ ಕಟ್ಟಿ ಪಾರಾಗಲಿ ಹುಚ್ಚ ಅಂತ ಮನೆಗೆ ಕರ್ಕೊಂಬಂದವನು. ಇದರಲ್ಲಿ ಹಾಸ್ಯ ಇದ್ದರೂ ಕೂಡ ಎಂಥ ಅದ್ಭುತವಾದಂಥ ಕಾನ್ಫಿಡೆನ್ಸ್ ಇದೆ ಸ್ನೇಹಿತರೆ. ಅದಕ್ಕೆ ಮಕ್ಕಳನ್ನು ಬರೀ ಮಾರ್ಕ್ಸ್ ತರುವ ಯಂತ್ರಗಳನ್ನಾಗಿ ಕಾಣಬೇಡ್ರಿ. ಮಕ್ಕಳಲ್ಲಿ ಏನು ಅಡಗಿದೆ, ಅವು ಏನಾಗಬೇಕಂತವ ಬಯಸ್ತವ, ದಯವಿಟ್ಟು ಗಮನಿಸ್ರಿ. ಮಕ್ಕಳನ್ನ ಕೇಳ್ರಿ, ಕೇಳಂಗಿಲ್ಲ, ನಡೀಬೋದು ನಡೀಬೋದು ನಡೀಬೋದು. ಎಲ್ಲೆಲ್ಲೂ ಕರ್ಕೊಂಬರಂಗಿಲ್ಲ, ಜನರ ಮಧ್ಯೆ ಬೆರೆಸಂಗಿಲ್ಲ, ಜಾತ್ರೆ ಇಲ್ಲ, ಹುಣ್ಣಿಮೆಗಳಿಲ್ಲ, ಇವ್ರ ಮಾವ ಇವ್ರ ದೊಡ್ಡಪ್ಪ ಇವ್ರ ಚಿಕ್ಕಪ್ಪ ಅಂತ ಪರಿಚಯ ಇಲ್ಲ. ಎಲ್ಲರಿಗೂ ಅಂಕಲ್, ಎಲ್ಲರಿಗೂ ಆಂಟಿ, ಹೆಣ್ಣುಗಳಿಗೆಲ್ಲ ಆಂಟಿ, ಗಂಡುಗಳಿಗೆಲ್ಲ ಅಂಕಲ್.
ಇದು ನಮ್ಮಲ್ಲಿ ಅದ್ರ ಬದಲು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಸಂಬಂಧಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬೇರೂರಿಸಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಾವು ಓದಬೇಕಾದಂತಹ ಸಾಹಿತ್ಯದ ಕೆಲಸ ಅಂತ ಹೇಳ್ತಾ ದಯವಿಟ್ಟು ನೀವು ಟಿ ವಿಗಳ ಮುಂದೆ ಆದಷ್ಟು ಕಡಿಮೆ ಸಮಯವನ್ನು ಕಳೆದು ಹೆಚ್ಚು ಸಮಯವನ್ನು ಪುಸ್ತಕಗಳ ಮಧ್ಯೆ ಕಳೆದದ್ದೇ ಆದರೆ ನಿಮ್ಮಂತೆ ನಿಮ್ಮ ಮಕ್ಕಳು ಕೂಡ ಸುಸಂಸ್ಕೃತರಾಗ್ತಾರೆ, ಸುಶಿಕ್ಷಿತರಾಗ್ತಾರೆ, ಈ ದೇಶದ ಭವ್ಯ ಪ್ರಜೆಗಳಾಗಿ ವಿಚಾರವಂತ ಪ್ರಜೆಗಳಾಗಿ ಈ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ಸಹಾಯಕರಾಗ್ತಾರೆ ಅಂತ ಹೇಳ್ತಾ ಜೀವನದಲ್ಲಿ ಹಾಸ್ಯ ಅಂದರೆ ಬರೀ ನಕ್ಕು ಹೋಗೋದಲ್ಲ, ಸ್ವಲ್ಪ ಏನಾದರೂ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕಾದಂಥ ಕೆಲಸ ಅಂದ್ಕೊಂಡು ನನ್ನೆರಡು ಮಾತುಗಳು ನಿಮ್ಮ ಮುಂದೆ ಹೇಳಿದ್ದೀನಿ. ಸತತ ಎರಡನೇ ಬಾರಿಗೆ ಡಸ್ಟ್ ಭಾಳ ಇದೆ, ಸತತ ಎರಡನೇ ಬಾರಿಗೆ ನನ್ನನ್ನು ಕರೆಸಿ ನನ್ನ ಮಾತುಗಳನ್ನು ನಿಮ್ಮೆಲ್ಲರಿಗೂ ಕೇಳಿಸಿದ್ದಕ್ಕಲ್ಲ ಸಹಿಸಿಕೊಳ್ಳುವಂತೆ ಮಾಡಿದ್ದಕ್ಕೆ ಸ್ವಾಮಿಗಳಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.